वैद्यो नारायणो हरि, वैद्यो नारायणो हरि, वैद्यो नारायणो हरि, वैद्यो नारायणो हरि। महाविष्णु निनगे नमस्कार। चित्तरद समस्त वीक्षकरिगे आरोग्य संजीवनी कार्यक्रमक्के स्वागत। इंदु सीआरएस हाईबेक चिकित्से बगे मातनाडलु नम्मोंदिगे मैसूरिन नारायण मल्टी स्पेशालिटी आस्पत्रेय क्यान्सर् शस्त्रचिकित्सक तज्ञरद श्रीयुत डॉक्टर सुरेश सुहास केआर् अवरु नम्मोंदिगिद्दारे। सर, निम्मगे कार्यक्रमक्के स्वागत। ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ಪಡೆದುಕೊಳ್ಳಬಹುದು। ನೀವು ಕರೆ ಮಾಡಬೇಕಾದ ಸಂಖ್ಯೆ 08272229911। ಸಂಖ್ಯೆ ಮತ್ತೊಮ್ಮೆ 08272229911। ಸರ್, ಮೊದಲಿಗೆ ಪ್ರಸ್ತುತ ದಿನಗಳಲ್ಲಿ ನಾವು ಹೆಣ್ಣುಮಕ್ಕಳ ಸಮಸ್ಯೆ ಬಗ್ಗೆ ನೋಡ್ತಾ ಹೋದಾಗ, ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡ್ತಾ ಹೋದ್ರೆ ಅಂಡಾಶಯದಲ್ಲಿ ಗೆಡ್ಡೆ ಅಂತ ಹೇಳುವಂತಹದ್ದು ಒಂದು ಸಮಸ್ಯೆ ನಮಗೆ ಹೆಚ್ಚಿನದಾಗಿ ಕೇಳಲಿಕ್ಕೆ ಬರ್ತಾ ಇದೆ। ಈಗ ಮಹಿಳೆಯರಲ್ಲಿ ಅಂಡಾಶಯದ ಗೆಡ್ಡೆ ಬರುವಂಥದ್ದು ಸರ್ವೇ ಸಾಮಾನ್ಯ, ಅಂದರೆ ಕೆಲವು ಮಹಿಳೆಯರಲ್ಲಿ ಏನೂ ಮೇಜರ್ ತೊಂದರೆ ಇಲ್ಲದೆ ಇರೋಂಗೆ ಅಂಡಾಶಯದಲ್ಲಿ ಗೆಡ್ಡೆಗಳು ಬರುತ್ತೆ, ನೀರು ಗೆಡ್ಡೆ ಅಂತ ಹೇಳ್ತೀವಿ, ಸಿಸ್ಟ್ ಅಂತ ಹೇಳ್ತೇವೆ। ಸೊ ಅದಕ್ಕೆ ನಾವು ಬೇರೆ ಏನೂ ಹೆದರ್ಕೊಳ್ಳುವಂಥದ್ದೇನಿಲ್ಲ। ಬಟ್ ಈ ಅಂಡಾಶಯದ ಗೆಡ್ಡೆ ಯಾವಾಗ ಅದು ಕ್ಯಾನ್ಸರ್ ಗೆಡ್ಡೆ ಆಗುತ್ತೆ ಅದು ತುಂಬ ತೊಂದರೆ ಕೊಡುವಂಥದ್ದು। ಸೊ ಇದು ಬರೋದಕ್ಕೆ ಕಾರಣ ಅನ್ನುವಂಥದ್ದು ಯಾವುದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆ ಬರುತ್ತೆ ಈಗ ಸದ್ಯಕ್ಕೆ ಏನು ಕಾರಣಗಳಿಂದ ಬರುತ್ತೆ ಅನ್ನೋದು ಯಾವುದು ಇನ್ನೂ ಗೊತ್ತಿಲ್ಲ। ಕೆಲವರಲ್ಲಿ ಈ ಜೆನೆಟಿಕ್ಸ್ ತೊಂದರೆ ಅಂದರೆ ಈಗ ತಾಯಿಯಿಂದ ಮಗಳಿಗೆ ಬರುವಂಥದ್ದು ಆ ಥರ ಜೆನೆಟಿಕ್ ಪ್ರಾಬ್ಲಮ್, ಅಂದರೆ ಈಗ ನಾವು ಬ್ರಾಕಾ ಜೀನ್ ಅಂತ ಹೇಳ್ತೇವೆ, ಈ ಜೀನ್ ತೊಂದರೆ ಇದ್ದರೆ ಆಗ ನಾವು ಅದರಲ್ಲಿ ಒಂದು ಕಾರಣ ಅಂತ ಹೇಳ್ತೇವೆ। ಬಟ್ ಅದನ್ನು ಬಿಟ್ಟರೆ ಈ ಕಾರಣದಿಂದ ಬರುತ್ತೆ, ಈಗ ಕೆಲವರಿಗೆ ನಾವು ಹೇಳ್ತೀವಿ ಈಗ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ತಂಬಾಕು ಸೇವನೆಯಿಂದ ಬರುತ್ತೆ ಅಂತ, ಆ ರೀತಿ ಈಗ ಅಂಡಾಶಯದ ಗೆಡ್ಡೆಗೆ ಅಥವಾ ಅಂಡಾಶಯದ ಕ್ಯಾನ್ಸರ್ಗೆ ಯಾವ ಕಾರಣ ಅನ್ನೋದು ಇನ್ನೂ ಗೊತ್ತಿಲ್ಲ। ಬಟ್ ಈ ಚಿಕ್ಕ ಮಕ್ಕಳಲ್ಲಿ ಅಂದರೆ ಈಗ ಒಂದು 15-25 ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ಬರುವಂಥ ಗೆಡ್ಡೆಗಳೇನಿದೆ ಅಂಡಾಶಯದ ಗೆಡ್ಡೆ ಅದು ಯೂಶ್ವಲಿ ಬರುವಂಥದ್ದು ಹಾರ್ಮೋನ್ ಚೇಂಜಸ್ಸಿಂದ ಬರ್ತದೆ, ಬಟ್ ಅದು ಕ್ಯಾನ್ಸರ್ ಗೆಡ್ಡೆಗಳಲ್ಲ। ಕ್ಯಾನ್ಸರ್ ಗೆಡ್ಡೆಗಳು ಏನಕ್ಕೆ ಬರುತ್ತೆ ಅನ್ನೋದು ಇನ್ನೂ ಎಕ್ಸಾಕ್ಟ್ ಆಗಿ ಕಾರಣಗಳು ಗೊತ್ತಿಲ್ಲ। ಈಗ ಭಾರತದ ಮಹಿಳೆಯರಲ್ಲಿ ಮೋಸ್ಟ್ ಕಾಮನ್ ಅಂದರೆ ತುಂಬ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಒಂದು ಫಸ್ಟ್ ಕಾಮನ್ ಬರೋದು ಅಂಥದ್ದು ಸ್ತನದ ಕ್ಯಾನ್ಸರ್, ಅದು ಬಿಟ್ಟರೆ ಎರಡನೆಯ ಕ್ಯಾನ್ಸರ್ ಬರುವಂಥದ್ದು ಗರ್ಭಕಂಠದ ಕ್ಯಾನ್ಸರ್, ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಸರ್ವಿಕ್ಸ್ ಅಂತ ಹೇಳ್ತೀವಲ್ಲ, ಈ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಬರುವಂಥದ್ದು ಗರ್ಭಕಂಠದ ಕ್ಯಾನ್ಸರ್, ಇದು ಎರಡನೇ ಅತಿ ದೊಡ್ಡ ಕ್ಯಾನ್ಸರ್। ಅದನ್ನು ಬಿಟ್ಟರೆ ಗರ್ಭಕೋಶ ಮತ್ತು ಅಂಡಾಶಯದ ಕ್ಯಾನ್ಸರ್ ಇದು ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್ಸ್ ಆಗಿ ಬರ್ತದೆ। ಸೊ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಗರ್ಭಕೋಶ ಗರ್ಭಕಂಠ ಮತ್ತು ಅಂಡಾಶಯ ಒಂದೇ 10 ಅಂಗಗಳಾಗಿದ್ದರೂ ಸಹ ಅದರದ್ದು ಕ್ಯಾನ್ಸರ್ ಎಲ್ಲ ಒಂದೇ ಕ್ಯಾನ್ಸರ್ ಅಲ್ಲ, ಅಂದರೆ ಈಗ ಗರ್ಭಕೋಶದ ಕ್ಯಾನ್ಸರ್ ಬೇರೆ, ಗರ್ಭಕಂಠದ ಕ್ಯಾನ್ಸರ್ ಬೇರೆ, ಅಂಡಾಶಯದ ಕ್ಯಾನ್ಸರ್ ಬೇರೆ। ಸೊ ಒಂದು ಕರೆಕ್ಟ್ ಯಾವುದು ಅನ್ನೋದನ್ನು ಕರೆಕ್ಟ್ ಮಾಡಿ ಗೊತ್ತಾಗಬೇಕು। ಸೊ ಏಕೆಂದರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಇರ್ತದೆ, ಚಿಕಿತ್ಸೆಗಳು ಎಲ್ಲದಕ್ಕೂ ಬೇರೆ ಬೇರೆ ಅಂತ ಹೇಳ್ತಾ ಹೋಗಿ। ಆಗ ಅಂಡಾಶಯದ ಕ್ಯಾನ್ಸರ್, ಅಂಡಾಶಯದ ಓವರಿ ಕ್ಯಾನ್ಸರ್ಗೆ ಯಾವುದೆಲ್ಲ ಚಿಕಿತ್ಸೆಗಳನ್ನು ನಾವು ಪಡಿತಾ ಹೋಗ್ಬೋದು, ಅಂದರೆ ಶಸ್ತ್ರಚಿಕಿತ್ಸೆಯನ್ನೇ ಪಡಿಬೇಕಾ ಅಥವಾ ಯಾವುದೆಲ್ಲ ಚಿಕಿತ್ಸೆಗಳನ್ನು ಪಡಿತಾ ಹೋಗ್ಬೋದು? ಈಗ ಮೆಜಾರಿಟಿಯಲ್ಲಿ ಏನಾಗ್ತದೆ, ಈಗ ನಾವು ಅಂಡಾಶಯದ ಗೆಡ್ಡೆ ಅಂದ ತಕ್ಷಣ ನಾವು ಫಸ್ಟ್ ಏನು ಮಾಡ್ತೀವಿ ಅವರಿಗೆ ಚೆಕ್ ಮಾಡಬೇಕು, ಅಂದರೆ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಅಥವಾ ಅದು ಮಾಮೂಲಿ ಅಂತ ಗೆಡ್ಡೆನ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಬೇಕು। ಸೊ ಹೇಗೆ ಕನ್ಫರ್ಮ್ ಮಾಡ್ತೀವಿ, ಈಗ ಒಂದು ಸಲ ನಮಗೆ ಒಂದು ಅಂದಾಜು ಗೊತ್ತಾಗುವಂಥದ್ದು, ಯೂಶ್ವಲಿ ಹೆಣ್ಮಕ್ಕಳಲ್ಲಿ ಬರುವಂಥದ್ದು ಫಸ್ಟ್ ಕಂಪ್ಲೇಂಟ್ ಏನಿರುತ್ತೆ, ಸಣ್ಣದಾಗಿ ಹೊಟ್ಟೆ ನೋವು ಇರಬಹುದು ಅಥವಾ ಪೀರಿಯಡ್ಸಲ್ಲಿ ಡಿಸ್ಟರ್ಬೆನ್ಸಸ್ ಇರ್ಬೋದು ಅಥವಾ ಯಾವುದೋ ಒಂದು ಬೇರೆ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದರಲ್ಲಿ ನಮಗೆ ಅಂಡಾಶಯದ ಗೆಡ್ಡೆ ಇದೆ ಅಂತ ಗೊತ್ತಾಗ್ಬೋದು। ಸೊ ಈ ರೀತಿ ನಮಗೆ ಒಂದು ಫಸ್ಟ್ ಒಂದು ಸಿಂಪ್ಟಮ್ಸ್ ಅಥವಾ ಏನಾದರೂ ಒಂದು ಸಂಕೇತಗಳು ಸಿಕ್ಕಿದಾಗ ನಾವು ಅವರಿಗೆ ಫಸ್ಟ್ ಏನು ಮಾಡ್ತೀವಿ, ಸ್ಕ್ಯಾನ್ ಮಾಡಿಸ್ತೇವೆ। ಸ್ಕ್ಯಾನಿಂಗಲ್ಲಿ ನಮಗೆ ಆ ಗೆಡ್ಡೆ ಏನಿದೆ ಅದು ಕ್ಯಾನ್ಸರ್ ಥರದ ನೇಚರ್ ಇದೆಯಾ ಅಥವಾ ಕ್ಯಾನ್ಸರ್ ಅಲ್ಲದ ಗೆಡ್ಡೆನ ಅನ್ನೋದು ಒಂದು ಅಂದಾಜು ಗೊತ್ತಾಗ್ತದೆ। ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ನಾವು ಕೆಲವು ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸ್ತೇವೆ। ಸೊ ಈ ರೀತಿ ನಮಗೆ ಒಂದು ಸಲ ಗೊತ್ತಾದಮೇಲೆ ಈಗ ಅದು ಕ್ಯಾನ್ಸರ್ ಥರದ್ದು ಅಲ್ವಾ ಅಥವಾ ಕ್ಯಾನ್ಸರ್ ಅಲ್ಲದೇ ಇರೋ ಗೆಡ್ಡೆನ ಅನ್ನೋದು ಒಂದು ಫಸ್ಟ್ ಕನ್ಫರ್ಮ್ ಮಾಡ್ಕೊತೇವೆ।
ಈಗ ಕ್ಯಾನ್ಸರ್ ಅಲ್ಲದಿರೋ ಗೆಡ್ಡೆ ಇದ್ದರೆ ಅದರದ್ದು ಇಂಡಿಕೇಶನ್ಸ್ ಅಂದರೆ ಈಗ ಸರ್ಜರಿ ಮಾಡಿಸ್ಬೇಕು ಅಂತ ಎಲ್ಲರಿಗೂ ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಈಗ 5 ಸೆಂಟಿಮೀಟರ್ ಅಥವಾ 6 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ, ಯಾವುದೂ ತೊಂದರೆಗಳಿಲ್ಲ, ಯಾವುದೂ ಕ್ಯಾನ್ಸರ್ ಲಕ್ಷಣಗಳಿಲ್ಲ ಅಂತಂದರೆ ಹಾಗೆ ಖಂಡಿತ ಬಿಡ್ಬೋದು. ಈಗ 6 ಸೆಂಟಿಮೀಟರ್ಗಿಂತ ದೊಡ್ಡ ಗೆಡ್ಡೆ ಆದರೆ ಅದಕ್ಕೆ ಇಂಡಿಕೇಶನ್ಸ್ ಅಂದರೆ ಅದನ್ನು ತೆಗಿಬೇಕಾದ ಅವಶ್ಯಕತೆ ಬರ್ತದೆ. ಏನಕ್ಕೆ ಅಂತಂದರೆ, ಒಂದು ಆ ಗೆಡ್ಡೆಯಿಂದ ತೊಂದರೆ ಆಗ್ಬೋದು, ಅಂದರೆ ನೋವು ಕೊಡ್ಬೋದು, ಅಥವಾ ಆ ಗೆಡ್ಡೆ ಟ್ವಿಸ್ಟ್ ಆಗ್ತದೆ, ಒಂದು ಸಣ್ಣ ಇದರಲ್ಲಿ ಟ್ವಿಸ್ಟ್ ಆಗ್ತದೆ, ಆಗ ಟ್ವಿಸ್ಟ್ ಆದರೆ ನೋವು ಜಾಸ್ತಿ ಆಗ್ತದೆ, ಆಗ ಎಮರ್ಜೆನ್ಸಿಯಲ್ಲಿ ನಾವು ಆಪರೇಷನ್ ಮಾಡಬೇಕಾದ ಅವಶ್ಯಕತೆ ಬರುತ್ತದೆ. ಸೊ ಹಾಗಾಗಿ ನಾವು ಈಗ ದೊಡ್ಡ ಗೆಡ್ಡೆ ಆದರೆ ಅದನ್ನು ಆಪರೇಷನ್ ಮಾಡಿ ತೆಗಿತೇವೆ. ಈ ರೀತಿ ಕ್ಯಾನ್ಸರ್ ಇಲ್ಲದೇ ಇರೋ ಗೆಡ್ಡೆಗಳಿಗೆ ನಾವು ಲ್ಯಾಪ್ರೋಸ್ಕೋಪಿ ಅಂತಂದರೆ ಕ್ಯಾಮ್ರಾ ಹಾಕಿ ಆಪರೇಷನ್ ಅಂತ ಹೇಳ್ತೀವಲ್ಲ, ದುರ್ಬೀನ ಆಪರೇಷನ್ ಅದನ್ನು ಮಾಡ್ತೇವೆ. ಸೊ ಆಗ ನಮಗೆ ಏನು ದೊಡ್ಡದಾಗಿ ಹೊಟ್ಟೆಯನ್ನು ಕುಯ್ಯುವ ಅವಶ್ಯಕತೆ ಇರೋದಿಲ್ಲ. ಸೊ ಸಣ್ಣದಾಗಿ ಒಂದು ಇಂಚ್ ಅಷ್ಟು ಒಂದು 2 ಅಥವಾ 3 ಹೋಲ್ ಮಾಡಿ ಆ ಗೆಡ್ಡೆಗಳನ್ನ ತೆಗಿತೇವೆ. ಸೊ ದಟ್ ಏನು ರಿಕವರಿ ಫಾಸ್ಟ್ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿ ಸ್ಕಾರ್ ಏನು ಕಾಣುವಂಥದ್ದಿಲ್ಲ. ಬಟ್ ನಾವೀಗ ಕ್ಯಾನ್ಸರ್ ಗೆಡ್ಡೆಗಳು ಬಂದಾಗ, ಕ್ಯಾನ್ಸರ್ ಗೆಡ್ಡೆ ಅಂತ ನಮಗೆ ಗೊತ್ತಾಗಿದೆ, ಅದು CT ಸ್ಕ್ಯಾನಲ್ಲಿ ಆಗಿರ್ಬೋದು ಅಥವಾ ಬ್ಲಡ್ ರಕ್ತ ಪರೀಕ್ಷೆಯಲ್ಲಾದರೂ ಗೊತ್ತಾಗಿದೆ ಅಂತಂದರೆ, ಅದರದ್ದು ಟ್ರೀಟ್ಮೆಂಟ್ ಏನಿದೆ ಅದು ಯಾವಾಗಲೂ ಆ ಕ್ಯಾನ್ಸರ್ ತಜ್ಞರಲ್ಲಿ ಮಾಡಬೇಕು. ಕ್ಯಾನ್ಸರ್ ತಜ್ಞರಲ್ಲಿ ಅದನ್ನು ಡಿಸೈಡ್ ಮಾಡಬೇಕು. ಯಾಕೆಂತಂದರೆ ಈ ಅಂಡಾಶಯದ ಕ್ಯಾನ್ಸರ್ ಬೇರೆ ಥರದ ಕ್ಯಾನ್ಸರ್ ರೀತಿ ಅಲ್ಲ. ಅಂದರೆ ಅಂಡಾಶಯದ ಕ್ಯಾನ್ಸರಲ್ಲಿ ಒಂದು ಏನಾಗ್ತದೆ ಅಂತಂದರೆ, ನಂಬರ್ ಆಫ್ ಸ್ಪೆಷಾಲಿಟೀಸ್ ಅಂದರೆ ಇಟ್ಸ್ ಅ ಟೀಮ್ ವರ್ಕ್ ಆಲ್ವೇಸ್. ಅಂದರೆ ಕ್ಯಾನ್ಸರ್ ತಜ್ಞರಲ್ಲಿ 3 ವಿಧಾನ ಇರ್ತದೆ. ಒಂದು ಸರ್ಜನ್ ಇರ್ತಾರೆ, ಆಂಕೋ ಸರ್ಜನ್ ಅಂತ ಹೇಳ್ತೇವೆ, ಇನ್ನೊಬ್ಬರು ಮೆಡಿಕಲ್ ಆಂಕೋಲಜಿಸ್ಟ್ ಅಂತ ಹೇಳ್ತೇವೆ, ಇನ್ನೊಬ್ಬರು ರೇಡಿಯೇಷನ್ ಆಂಕೋಲಜಿಸ್ಟ್. ಸೊ ಈ ಅಂಡಾಶಯದ ಕ್ಯಾನ್ಸರ್ನಲ್ಲಿ ಮೆಡಿಕಲ್ ಆಂಕೋಲಜಿಸ್ಟ್ ಮತ್ತು ಮೆಡಿಕಲ್ ಆಂಕೋಲಜಿಸ್ಟ್ ಅಂದರೆ ಕೀಮೋಥೆರಪಿ ಕೊಡುವಂಥ ಡಾಕ್ಟರ್, ಮತ್ತು ಸರ್ಜಿಕಲ್ ಆಂಕೋಲಜಿಸ್ಟ್ ಅಂದರೆ ಆಪರೇಷನ್ ಮಾಡುವಂಥ ಡಾಕ್ಟರ್, ಇವರಿಬ್ಬರ ಕೋಆರ್ಡಿನೇಷನಲ್ಲಿ ಆಪರೇಷನ್ ಮಾಡುವಂಥದ್ದು ತುಂಬ ಅವಶ್ಯಕ. ಕರೆಕ್ಟಾಗಿ ನಾವು ಆಪರೇಷನ್ ಮಾಡಿಲ್ಲ ಅಂತಂದರೆ ವಾಪಸ್ ಬರುವ ಚಾನ್ಸಸ್ ಜಾಸ್ತಿ ಆಗಿಬಿಡ್ತದೆ. ಖಂಡಿತ. ಯಾಕೆಂತಂದರೆ ಅಂಡಾಶಯದ ಕ್ಯಾನ್ಸರಲ್ಲಿ, ನಾವು ಬೇರೆ ಥರ ಕ್ಯಾನ್ಸರ್ ಅಲ್ಲ ಅದು, ಅಂಡಾಶಯದ ಕ್ಯಾನ್ಸರಲ್ಲಿ ನಾವು 95% ತೆಗೆದ್ರೂ ಪ್ರಯೋಜನ ಇಲ್ಲ. ಯಾಕೆಂತಂದರೆ ಕ್ಯಾನ್ಸರ್ ಗುಣಮುಖ ಆಗುವಂಥದ್ದು ಯಾವಾಗ ಅಂತಂದರೆ ಅದೇ 100% ತೆಗೆದಾಗ ಮಾತ್ರ. ಅಂದರೆ ಅದನ್ನು ರೂಟ್ಸ್ ಸಮೇತ ತೆಗೆದಾಗ, ಬೇರ್ ಸಮೇತ ತೆಗೆದಾಗ ಮಾತ್ರ ಕ್ಯಾನ್ಸರ್ ಗುಣಮುಖ ಆಗುವಂಥದ್ದು. ಹಾಗಾಗಿ ಅರ್ಧಂಬರ್ಧ ಸರ್ಜರಿ ಮಾಡಿ, ಈಗ ನಾನು ಆದಷ್ಟು ತೆಗೆದಿದ್ದೇನೆ ಆ ಥರ ಮಾಡಿದ್ರೆ ಈ ಸರ್ಜರಿಯಲ್ಲಿ ಖಂಡಿತ ಅದು ವಾಪಸ್ ಬರ್ತದೆ. ಸೊ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ನಲ್ಲಿ ನಾವು ಸರ್ಜರಿ ಮಾಡ್ತಿದ್ದೇವೆ ಅಂತಂದ್ರೆ ಅರ್ಥ ನಾವು ಅದಕ್ಕೆ 100%, 100% ತೆಗಿಬೇಕು. ಅದು ತೆಗೆದಿಲ್ಲ ಅಂತಂದರೆ ಕ್ಯಾನ್ಸರ್ ವಾಪಸ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಸ್ಕ್ಯಾನಿಂಗ್ ಮಾಡಿಸಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸರ್, ಇವತ್ತಿನ ನಮ್ಮ ಒಂದು ವಿಚಾರ ಅಂದರೆ ಅಂಡಾಶಯದ ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ CRS ಹೈಪೆಕ್ ಸರ್ಜರಿ ಅಂತ ಹೇಳುವಂಥದ್ದು. ಏನಿದು CRS ಹೈಪೆಕ್ ಸರ್ಜರಿ? ಸೊ ಈಗ ನಾನು ಆಗಲೇ ಹೇಳಿದಾಗೆ, ಈಗ ಕ್ಯಾನ್ಸರ್ ನಾವು ಸರ್ಜರಿ ಮಾಡ್ತಾ ಇದ್ದೀವಿ ಅಂಡಾಶಯದ ಕ್ಯಾನ್ಸರ್ ಅಂತಂದರೆ ಅದಕ್ಕೆ 100 ತೆಗೆದ್ರೆ ಮಾತ್ರ ಪೇಷಂಟ್ಗೆ ಪ್ರಯೋಜನ ಆಗುವಂಥದ್ದು. ಸೊ ಮೊದಲು ಈಗ ಕ್ಯಾನ್ಸರ್ನಲ್ಲಿ ನಾವು 4 ಹಂತಗಳನ್ನು ಮಾಡ್ತೇವೆ, 1, 2, 3, 4 ಅಂತ 4 ಸ್ಟೇಜಿಂಗನ್ನು ಮಾಡ್ತೇವೆ. ಈ ಸ್ಟೇಜಿಂಗ್ ತುಂಬ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ಅದರದ್ದು ಟ್ರೀಟ್ಮೆಂಟ್ ಡಿಸೈಡ್ ಆಗೋದು ಸ್ಟೇಜಿಂಗ್ ಮೇಲೆ. ನಾವು CT ಸ್ಕ್ಯಾನ್ ಏನು ಮಾಡಿರ್ತೇವೆ ಅದರಿಂದ ನಮಗೆ ಸ್ಟೇಜಿಂಗ್ ಅನ್ನೋದು ಗೊತ್ತಾಗ್ತದೆ. ಈ ಮೊದಲನೇ ಮತ್ತು ಎರಡನೇ ಹಂತದಲ್ಲಿದ್ದರೆ, ಸ್ಟೇಜಲ್ಲಿದ್ದರೆ ನಾವು ಪೇಷಂಟಿಗೆ ಆಪರೇಷನ್ ಡೈರೆಕ್ಟಾಗಿ ಮಾಡ್ತೇವೆ. ಸೊ ಈಗ ಆಪರೇಷನ್ ಮಾಡಿ ಆ ಗೆಡ್ಡೆ ಏನಿದೆ ಅದನ್ನು ತೆಗಿತೇವೆ, ಜೊತೆಗೆ ಗರ್ಭಕೋಶವನ್ನು ಮೆಜಾರಿಟಿಯಲ್ಲಿ ತೆಗಿತೇವೆ, ಜೊತೆಗೆ ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ, ಒಮೆಂಟಮ್ ಅಂತ ಹೇಳ್ತೇವೆ. ಸೊ ಆ ಪೆರಿಟೋನಿಯಂ ಅಂದರೆ ಒಳಪದರ ಏನಿರ್ತದೆ, ಹೊಟ್ಟೆ ಒಳಪದರ ಏನಿರ್ತದೆ ಅದನ್ನು ಕೂಡ ಕೆಲವರಲ್ಲಿ ತೆಗಿತೇವೆ ನಾವು. ಸೊ ಇದು ಮೊದಲು ಅಂತ ಎರಡನೇ ಸ್ಟೇಜಲ್ಲಿದ್ದರೆ, ಈ CRS ಹೈಪೆಕ್ ಅಂತ ಏನು ಈ ಸ್ಪೆಷಲ್ ಟೆಕ್ನಿಕ್ ಏನಿದೆ ಇದು ಮಾಡುವಂಥದ್ದು ನಾವು ಈಗ 3rd ಸ್ಟೇಜ್ ಅಂತ ಹೇಳ್ಬೋದು. ಈಗ 3rd ಸ್ಟೇಜ್ ಅಂದರೆ ಏನು, ಸಂಕ್ಷಿಪ್ತವಾಗಿ ಹೇಳ್ತೇನೆ. 3rd ಸ್ಟೇಜ್ ಅಂದರೆ ಈ ಹೊಟ್ಟೆಯ ಈ ಅಂಡಾಶಯ ಮತ್ತು ಗರ್ಭಕೋಶವನ್ನು ಬಿಟ್ಟು ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ಕವರಿಂಗ್ ಇರುತ್ತೆ, ಹೊಟ್ಟೆಯಲ್ಲಿ ಕವರಿಂಗ್ ಇರುತ್ತೆ, ಅದನ್ನು ಪೆರಿಟೋನಿಯಂ ಅಂತ ಹೇಳ್ತೇವೆ. ಈ ಒಳಪದರದಲ್ಲಿ ಕ್ಯಾನ್ಸರ್ ಹರಡಿದರೆ ಆಗ ನಾವು ಅದನ್ನು 3rd ಸ್ಟೇಜ್ ಅಂತ ಹೇಳ್ತೇವೆ. ಸೊ ಈ ರೀತಿ ಕ್ಯಾನ್ಸರ್ಗಳಲ್ಲಿ ಈಗ ನಾವು ಬರೀ ಗರ್ಭಕೋಶ ಅಥವಾ ಅಂಡಾಶಯ ತೆಗೆದ್ರೆ ಪ್ರಯೋಜನ ಆಗೋದಿಲ್ಲ. ಆಗ ನಾವು ಈ CRS ಅಥವಾ ಹೈಪೆಕ್ ಪ್ರೊಸೀಜರ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತೇವೆ. ಸೊ ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಹೊಟ್ಟೆಯಾದ ಒಳಭಾಗದಲ್ಲಿ ಏನೇನು ಕ್ಯಾನ್ಸರ್ ಗೆಡ್ಡೆಗಳಿದೆ ಅದನ್ನು 100% ಕ್ಯಾನ್ಸರ್ನ ತೆಗೆದುಬಿಟ್ಟು ಹೊಟ್ಟೆಯ ಒಳಗಡೆನೇ ಕೀಮೋಥೆರಪಿ ಕೊಡ್ತೇವೆ. ಅದನ್ನು 1.5 ಗಂಟೆ ಕೀಮೋಥೆರಪಿ ಕೊಡ್ತೇವೆ. ಸೊ ಇದನ್ನು ನಾವು ಸೈಟೋರಿಡಕ್ಟಿವ್ ಸರ್ಜರಿ ಅಂದರೆ ಕಂಪ್ಲೀಟ್ ಕ್ಯಾನ್ಸರ್ದೇನಿದೆ ಅದನ್ನು ನಾವು ತೆಗೆದುಬಿಟ್ಟು ಹೈಪೆಕ್ ಅಂತಂದರೆ ಹೊಟ್ಟೆಯ ಒಳಗಡೆ ನಾವು ಕೀಮೋಥೆರಪಿ ಕೊಟ್ಟು ಅದನ್ನು
ಕೀಮೋಥೆರಪಿಯ ಕಣಗಳೇ ಕಣ್ಣಿಗೆ ಕಾಣಿಸೋದಷ್ಟು ಕಣಗಳಿದ್ರೆ ಅದನ್ನು ಸಾಯಿಸುವ ವಿಧಾನನೇ CRSF ಅಂತ ಹೈಪೆಕ್ ಅಂತ ಹೇಳ್ತೇವೆ. ಈಗ ನಾವು ಒಂದು ಯಾಕೆ ಇದು CRS ಹೈಪೆಕ್ ಬೇಕು ಪೇಷಂಟ್ಸ್. ಒಂದು ಕಾಲ್ ಇದೆ. ಖಂಡಿತ. ಹಲೋ 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 ಮೇಡಮ್ ನಮಸ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾನು ಆನಂದ್ ಅಂತ, ಪುತ್ತೂರಿಂದ ಮಾತಾಡ್ತೀನಿ. ಹಾ ಸರ್, ಹೇಳಿ ಸರ್. ಸರ್ ನಿಮ್ಗೆ ಏನು ಸಮಸ್ಯೆ ಇದೆ ಕೇಳಿ. ಡಾಕ್ಟರ್ ಸುಹಾಸ್ ಅವರು. ಏನಿಲ್ಲ, ಒಂದು ಪ್ರಶ್ನೆ ಅಷ್ಟೇ. ಹಾ ಸರ್, ಕೇಳಿ. ಡಾಕ್ಟರ್ ಇದ್ದಾರಾ ಅಲ್ಲಿ? ಹಾ ಹೇಳಿ ಸರ್, ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ. ಈಗ ನಾನು ಚಿತ್ತರ ಪ್ರಮೋದಲ್ಲಿ ಈ ಹೈಪೆಕ್ ಮತ್ತೆ ಇನ್ನೊಂದು ಸರ್ಜರಿ ಬಗ್ಗೆ ಹೇಳಿದ್ರು. ಹೌದೌದು. ಅದು ಏನು ಸರ್ಜರಿ ಎಲ್ಲ ಸೇಮ್ ಅಲ್ಲ ಸರ್? ಈಗ ಕುಯ್ತಾರೆ, ಕತ್ತರಿ ತಗೊಂಡು ಕುಯ್ತಾರೆ, ಅದು ಸರ್ಜರಿ ಅಂತ ಹೇಳ್ದಲ್ವಾ? ಬೇಸಿಕಲಿ ಏನಂತಂದ್ರೆ, ನಾವು ಈಗ ಸರ್ಜರಿ ಮಾಡಿದಾಗ, ಈಗ ಇದು ಅಂಡಾಶಯದ ಕ್ಯಾನ್ಸರ್, ಇದು ಕೆಲವೇ ಕ್ಯಾನ್ಸರ್ಗಳಲ್ಲಿ ಮಾತ್ರ ಈ ರೀತಿ ನಾವು ಆಪರೇಷನ್ ಮಾಡುವಂಥದ್ದು ಹೈಪೆಕ್ ಸರ್ಜರಿ. ಅಂಡಾಶಯದ ಕ್ಯಾನ್ಸರ್ ಅಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ, ಒಂದು ಈ ಅಂಡಾಶಯದ ಕ್ಯಾನ್ಸರ್ ಸ್ಪೆಷಾಲಿಟಿ ಏನಂತಂದ್ರೆ, ಈಗ ಹೇಗೆ ಮರ ಅದರದ್ದು ಎಲೆ ಉದುರಿಸುತ್ತಲ್ಲ, ಹಾಗೆ ಇದು ಅಂಡಾಶಯದಲ್ಲಿ ಗೆಡ್ಡೆ ಏನಿರುತ್ತೆ, ಅದರಿಂದ ಕ್ಯಾನ್ಸರ್ ಸೆಲ್ಗಳು ಹೊಟ್ಟೆಯಲ್ಲಿ ಉದುರ್ತಾ ಇರ್ತದೆ ಯಾವಾಗಲೂ. ಸೊ ಆವಾಗ ಏನಾಗ್ತದೆ, ಆ ಹೊಟ್ಟೆಯ ಒಳ ಪದರ ಏನಿರ್ತದಲ್ಲ, ಅದರಲ್ಲಿ ಹೋಗಿ ಹೋಗಿ ಕ್ಯಾನ್ಸರ್ ಸೆಲ್ಸ್ಗಳು ಡೆಪಾಸಿಟ್ ಆಗಿರುತ್ತೆ. ಅಂದರೆ ಇದು ಕಣ್ಣಿಗೆ ಕಾಣದಷ್ಟು ಸೈಜಲ್ಲಿ ಇರುತ್ತೆ. ಈಗ ನಾವು ಆಪರೇಷನ್ ಮಾಡಿದಾಗ ನಮಗೆ ಏನು ಕಾಣಿಸ್ತಾ ಇದೆ ಅದನ್ನು ಮಾತ್ರ ನಾವು ತೆಗಿಬೋದು. ಹೊಟ್ಟೆಯ ಒಳಗಡೆ ಕ್ಯಾನ್ಸರ್ ಗೆಡ್ಡೆಗಳೇನಿದೆ ಅದನ್ನ ಕುಯ್ಯಲೇಬೇಕು ಸರ್. ಹೌದೌದು. ಈಗ ಯಾವುದೂ ಕ್ಯಾನ್ಸರಲ್ಲಿ ನಾವು ಆಪರೇಷನ್ ಮಾಡದೇ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಾವು ಬ್ಲಡ್ ಕ್ಯಾನ್ಸರ್ ಥರ ಕೆಲವು ರೋಗಗಳನ್ನ ಬಿಟ್ಟರೆ ಬ್ಲಡ್ ಕ್ಯಾನ್ಸರಲ್ಲಿ ಯಾವುದು ಆಪರೇಷನ್ ಇಲ್ಲ. ಬಟ್ ಅದು ಬಿಟ್ಟು ಮೆಜಾರಿಟಿ ಯಾವುದು ಬೇರೆ ಕ್ಯಾನ್ಸರ್ ಇದೆಯಲ್ಲ, ನಾವು ಆಪರೇಷನ್ ಮಾಡಿದೇನೆ ಯಾವುದು ಕ್ಯಾನ್ಸರ್ನ ಗುಣಮುಖ ಮಾಡೋಕ್ಕಾಗೋದಿಲ್ಲ. ಸೊ ಏನು ಗೆಡ್ಡೆ ಇದೆ ಅದನ್ನು ತೆಗಿಲೇಬೇಕು. ಏನು ಹೇಳಿ? ಸೂಕ್ಷ್ಮ, ತುಂಬ ಸೂಕ್ಷ್ಮವಾಗಿ ಮಾಡುವಂತ ಆಪರೇಷನ್. ಖಂಡಿತ ಖಂಡಿತ. ಯಾಕೆಂತಂದ್ರೆ ಇದಕ್ಕೆ ಟೈಮ್ ಅಂದ್ರೆ ಅಂದಾಜು 10-12 ಗಂಟೆ ನಡೆಯುತ್ತೆ ಈ ಟೈಮ್ ಆಪರೇಷನ್ ಅಲ್ಲಿ. ಸೊ ಅದನ್ನ ನಾವು 100% ಗ್ಯಾರಂಟಿ ಮಾಡಬೇಕು ಅಂತಂದ್ರೆ, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಯಾವುದು ಒಂದು ಪಾರ್ಟ್ ಅನ್ನು ಕೂಡ ನಾವು ಬಿಡದೇನೆ ಕ್ಯಾನ್ಸರ್ನ ಆ ಪಾರ್ಟ್ ಮಾಡಿದಾಗಲೇ ಇದು ಸಕ್ಸಸ್ ಆಗುತ್ತೆ. ಹೌದೌದು. ಅದಾದ್ರೇನೆ ಅದು ಸಕ್ಸಸ್ ಆಗುವಂಥದ್ದು. ಯಾಕೆಂದ್ರೆ ಈ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ ನಾವು 1% ಕ್ಯಾನ್ಸರ್ ಬಿಟ್ಟರೂ ಕೂಡ ಇಮಿಡಿಯೇಟ್ ಆಗಿ ಅದು ವಾಪಸ್ ಬಂದ್ಬಿಡುತ್ತೆ, ಸಕ್ಸಸ್ ಆಗೋದಿಲ್ಲ ಆಪರೇಷನ್. ಸೊ ಹಾಗಾಗಿ ನಮ್ಮ ಪ್ರಯತ್ನ ಏನಿರುತ್ತೆ? ಹೌದೌದು. ಈಗ ನಾವು ಲಾಸ್ಟ್ 1 ವರ್ಷದಲ್ಲಿ 10 ಆಪರೇಷನ್ ಮಾಡಿದ್ದೇವೆ. ಎಲ್ಲ ರೋಗಿಗಳು ಈಗ ಚೆನ್ನಾಗಿದ್ದಾರೆ. ಯಾಕೆಂತಂದ್ರೆ ಇದು ಒಂದು ಎಲ್ಲ ಪೇಷಂಟ್ಸ್ಗಳಿಗೂ ಆಗೋದಿಲ್ಲ, ಬಟ್ ಮಾಡಿದಾಗ ಅದನ್ನು ಚೆನ್ನಾಗಿ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆಗುವಂಥದ್ದು. ಈ ಟೆಕ್ನಾಲಜಿ ಬಂದಿದೆ ಇತ್ತೀಚೆಗೆ ಮೊದಲೇ ಇತ್ತು ಸರ್ ಹೈಪೆಕ್ ಅಂತ ಹೇಳುವಂಥದ್ದು? ಹೈಪೆಕ್ ಟೆಕ್ನಾಲಜಿ ಬೇರೆ ದೇಶಗಳಲ್ಲಿ ಬಂದು ಸುಮಾರು ವರ್ಷಗಳಾಗಿದೆ. ಬಟ್ ಈಗ ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತ ಈಗ ಹಾಸ್ಪಿಟಲ್ಗಳಲ್ಲಿ ಯಾವುದರಲ್ಲೂ ಇರಲಿಲ್ಲ. ಈಗ ಲಾಸ್ಟ್ ವರ್ಷದಲ್ಲಿ ಮುಂಚೆ ಏನು ಮಾಡ್ತಾ ಇದ್ವಿ ಅಂತಂದರೆ, ಒಂದು ಹೊಟ್ಟೆ ಒಳಗಡೆ ಮಾಮೂಲಿ ಆಪರೇಷನ್ ಮಾಡ್ತಾ ಇದ್ವಿ. ಅಂದರೆ ಹೊಟ್ಟೆ ಏನೇನು ಕಾಣಿಸ್ತಾ ಇತ್ತಲ್ವಾ ಅದನ್ನು ಮಾತ್ರ ಕಣ್ಣಿಗೆ ಕಾಣಿಸುವಂಥದ್ದನ್ನು ತೆಗಿತಾ ಇದ್ವಿ. ಆಗ ಏನಾಗ್ತಾ ಇತ್ತು, ಕ್ಯಾನ್ಸರ್ ವಾಪಸ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇತ್ತು. ಸೊ ವಾಪಸ್ ಬಂದಾಗ ಅವರಿಗೆ ಪುನಃ ಆಪರೇಷನ್ ಮಾಡಿ ಅದೇನು ಬಂದಿದೆ ಅದನ್ನು ಕೂಡ ತೆಗೆದು ಪುನಃ ಕೀಮೋಥೆರಪಿ ಕೊಡ್ತಾ ಇದ್ವಿ. ಸೊ ಇದರದ್ದು ಅಡ್ವಾಂಟೇಜ್ ಏನಂತಂದರೆ, ಆ ಕಣ್ಣಿಗೆ ಕಾಣದ ಕ್ಯಾನ್ಸರ್ ಕಣಗಳನ್ನು ಹೊಟ್ಟೆ ಒಳಗಡೆ ನಾವು ಕೀಮೋಥೆರಪಿ ಕೊಡ್ತೀವಲ್ಲ, ಅದರಿಂದ ಅದು ಟೇಕ್ ಕೇರ್ ಆಗುತ್ತೆ. ಸೊ ವಾಪಸ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇದು ತುಂಬಾ ಕಾಸ್ಟ್ಲಿ ಅಂತ ಏನಾದರೂ ಇದೆ ಸರ್? ಹೌದು, ಕಾಸ್ಟ್ಲಿ ಆಗುತ್ತೆ. ಯಾಕೆಂತಂದ್ರೆ ಸದ್ಯಕ್ಕೆ ಇದು ಈಗ ಆಯುಷ್ಮಾನ್ ಸ್ಕೀಮ್ ಏನಿದೆಯಲ್ಲ ಅದರಲ್ಲಿ ಬರ್ತಾ ಇಲ್ಲ. ಸೊ ಅದರಲ್ಲಿ ಬಂದರೆ ಅದು ಅವರಿಗೆ ಪೇಷಂಟ್ಗಳಿಗೆ ಅದು ಫ್ರೀ ಆಗ್ತದೆ. ಈಗ ಕರೆಂಟ್ಲಿ ಅಂದಾಜು 1-4 ಲಕ್ಷ ಖರ್ಚಾಗ್ತದೆ ಪೇಷಂಟ್ಗೆ. ಅಲ್ಲ, ಅದನ್ನೇ ಈಗ ಸದ್ಯಕ್ಕೆ ಅದು ಆಯುಷ್ಮಾನ್ ಭಾರತದಲ್ಲಿ ಬರ್ತಾ ಇಲ್ಲ. ಸೊ ಅದು ಬಂದಾಗ ಅದು ಬರ್ತದೆ. ಅದು ಬಿಟ್ಟರೆ ಇನ್ಶೂರೆನ್ಸ್ ಏನಾದರೂ ಇದೆ ಅಥವಾ ಈಗ CGHS ಇದೆಲ್ಲ ಇರುತ್ತಲ್ವ, ECHS ಎಲ್ಲ ಇರುತ್ತೆ, ಯಾರು ಆರ್ಮಿ ಅವರಿಗೆ ಅದರಲ್ಲಿ ಎಲ್ಲ ಬರುತ್ತೆ. ಅದು ಇದರಲ್ಲಿ ಆಯುಷ್ಮಾನ್ ಭಾರತದಲ್ಲಿ ಬರಬಹುದು. ಖಂಡಿತ ಖಂಡಿತ ಬರ್ಬೋದು. ಅದು ಒಂದು ಹೊಸದು ಬಂತು ಅಂತಂದ್ರೆ ಅದನ್ನ ಇನ್ವಾಲ್ವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಅಂದ್ರೆ ಸ್ಕೀಮ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಟೈಮ್ ಆಗ್ತದೆ. ಈಗ ಸದ್ಯಕ್ಕೆ ಈಗ ಕೊಡಗು ಕಡೆ ಎಲ್ಲ ECHS ಎಲ್ಲ ಇರುತ್ತಲ್ಲ, ಎಲ್ಲ ಆರ್ಮಿ ಫ್ಯಾಮಿಲಿ ಅಲ್ಲಿ ಇರುತ್ತಲ್ಲ, ಅದರಲ್ಲಿ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಖಂಡಿತ ಮಾಡಬಹುದು. ಅಲ್ಲ, ಈಗ ಕ್ಯಾನ್ಸರ್ಗೆ ಅಂತ ಹೇಳಿ ಆಯುಷ್ಮಾನ್ ಭಾರತದಲ್ಲಿ ಇದೆ ಅಲ್ವಾ? ಇದೆ ಇದೆ. ಅಂದ್ರೆ ಕೆಲವು ಆಪರೇಷನ್ಗಳಿಗೆ ಇನ್ವಾಲ್ವ್ಮೆಂಟ್ ಇಲ್ಲ, ಎಲ್ಲ ಆಪರೇಷನ್ ಅದು ಆಯುಷ್ಮಾನ್ ಅಲ್ಲಿ ಆಗೋದಿಲ್ಲ. ಸೊ ಅದು ಯಾವ್ದು ಆಪರೇಷನ್ ಇದೆ ಅದು ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಹೈಪೆಕ್ ಆಗೋದಿಲ್ಲ ಕರೆಂಟ್ಲಿ, ಇಲ್ಲ ಈಗ ಸದ್ಯದಲ್ಲಿ ಆಗ್ತಾ ಇಲ್ಲ, ಮುಂದೆ ಆಗಬಹುದು. ಹೌದು, ತುಂಬಾ ಧನ್ಯವಾದ ಸರ್.
ಆನಂದ ನಿಮಗೆ ಆನ್ಸರ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಸರ್ ನೀವು ಮಾತಾಡ್ತಾ ಇದ್ರಿ ಯಾವುದೆಲ್ಲ ಪರಿಣಾಮಗಳು ಅಂದ್ರೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹೌದು ಹೈಪೆಕ್ ಅಂತ ಹೇಳುವಂತದ್ದು ಸೋ ಈಗ ಏನಾಗ್ತಾ ಇದೆ ಈಗ ನಾವು ಮಾಮೂಲಿ ಆಪರೇಷನ್ ಗೂ ಹೈಪೆಕ್ ಗೂ ವ್ಯತ್ಯಾಸ ಏನಂತಂದ್ರೆ ಈಗ ಮಾಮೂಲಿ ಆಪರೇಷನ್ ಅಲ್ಲಿ ನಾವು ಕಣ್ಣಿಗೆ ಕಾಣುವಂತದ್ದು ಎಲ್ಲನೂ ತೆಗಿತೇವೆ ಈಗ ಹೈಪೆಕ್ ಸರ್ಜರಿ ಅಂತಂದ್ರೆ ಆ ಆಪರೇಷನ್ ನಾವು ಏನು ಒರಿಜಿನಲಿ ಮಾಡ್ತಾ ಇದ್ದೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಕಣ್ಣಿಗೆ ಕಾಣುವಂತ ಕ್ಯಾನ್ಸರ್ ಗಳನ್ನೆಲ್ಲನೂ ನಾವು ತೆಗಿತಾ ಇದ್ದೇವೆ ಬಟ್ ಸಾರಿ ಆ ಕಣ್ಣಿಗೆ ಕಾಣದಂತ ಕ್ಯಾನ್ಸರ್ ಕಣಗಳನ್ನು ನಾವು ಅದನ್ನ ಸಾಯಿಸಬೇಕು ಅಂತಂದ್ರೆ ಅದಕ್ಕೆ ನಾವು ಈ ಹೈಪೆಕ್ ಅನ್ನು ಕೊಡ್ತೇವೆ ಅಂದ್ರೆ ಏನು ಮಾಡ್ತೇವೆ ಈಗ ಫಸ್ಟ್ ಯಾವುದು ಇತರ ಪೇಷಂಟ್ಸ್ ಗಳಿಗೆ ನಾವು ಒಂದು ಕೀಮೋಥೆರಪಿ ಕೊಟ್ಟೆ ಕೊಟ್ಟಿರ್ತೇವೆ ಅಂದ್ರೆ ಮೂರು ಅಥವಾ ನಾಲ್ಕು ಇಂಜೆಕ್ಷನ್ ಇಲ್ಲ 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 ಫಸ್ಟ್ ನಾವು ಏನು ಮಾಡ್ತೇವೆ ಕೀಮೋಥೆರಪಿ ಕೊಡ್ತೇವೆ ಅಂದ್ರೆ ಯೂಶುವಲಿ ಈಗ ಕ್ಯಾನ್ಸರ್ಗೆ ನಿಮ್ಗೆ ಗೊತ್ತಿರೋಂಗೆ ಕೀಮೋಥೆರಪಿ ಇದೆ ಸೊ ಆ ಕೀಮೋಥೆರಪಿಯನ್ನು ಮೂರು ಸೈಕಲ್ ಕೊಡ್ತೇವೆ ಅಂದ್ರೆ 21 ದಿನದಲ್ಲಿ 28 ದಿನ ಗ್ಯಾಪ್ ಕೊಟ್ಟು ಮೂರು ಇಂಜೆಕ್ಷನ್ ಕೊಡ್ತೇವೆ ಆಗ ಏನು ಅಡ್ವಾಂಟೇಜ್ ಅಂತಂದ್ರೆ ಏನು ಕ್ಯಾನ್ಸರ್ ಇದೆ ಅದರದ್ದು ಸೈಜ್ ಕಮ್ಮಿ ಆಗ್ತದೆ ಒಂದು ಸಲ ಅದು ಕೀಮೋ ಕೊಟ್ಟಾದ ಮೇಲೆ ಆಪರೇಷನ್ ಮಾಡ್ತೇವೆ ಈಗ ಫಸ್ಟ್ ಕೀಮೋ ಕೊಡುವಂಥದ್ದು ನಾವು ರಕ್ತನಾಳಗಳಿಗೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಕೂದಲು ಉದುರುವಂಥದ್ದು ವಾಂತಿ ಆಗುವಂಥದ್ದು ಸುಸ್ತಾಗುವಂಥದ್ದು ಇದೆಲ್ಲ ಇದ್ದೇ ಇರುತ್ತೆ ಬಟ್ ಅದಾದ ಮೇಲೆ ನಾವು ಈಗ ಹೊಟ್ಟೆಯಲ್ಲಿ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ಈ ಕೀಮೋಥೆರಪಿ ನಾವು ಇಂಜೆಕ್ಷನ್ಸಲ್ಲಿ ಏನು ಕೊಡ್ತೇವೆ ಅದು ಹೊಟ್ಟೆಯ ಒಳಪದರವನ್ನು ಒಂದು ಸೇರೋದಿಲ್ಲ ಸೊ ಆ ಒಳಪದರ ಸೇರದೇ ಇದ್ದರೆ ಏನಾಗುತ್ತೆ ಅಲ್ಲಿ ಕ್ಯಾನ್ಸರ್ ಕಣಗಳೇನಿದೆ ಅದು ಕೀಮೋಥೆರಪಿಯಲ್ಲಿ ಆ್ಯಕ್ಟ್ ಆಗಿರೋದಿಲ್ಲ ಆ ಕ್ಯಾನ್ಸರ್ ಕಣಗಳೇನಿದೆ ನಾವೀಗ ಆಪರೇಷನ್ ತೆಗೆದಾಗಲೂ ಸಹ ಏನಾಗುತ್ತೆ ಸಣ್ಣ ಸಣ್ಣ ಕಣಗಳು ಅಲ್ಲಿ ಉಳಿದೋಗಿರೋ ಚಾನ್ಸಸ್ ಇರುತ್ತೆ ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ ಆಪರೇಷನ್ ಮಾಡುವಾಗ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಆ ಕಣ್ಣಿಗೆ ಕಾಣದೇ ಇರೋ ಕಣಗಳನ್ನು ನಾವು ಕ್ಯಾನ್ಸರ್ ಕಣಗಳನ್ನು ನಾವು ಸಾಯಿಸ್ಬೇಕು ಅಂತಂದರೆ ಆ ಕೀಮೋಥೆರಪಿಯನ್ನು ಏನು ಮಾಡ್ತೀವಿ ನಾವು ಹೊಟ್ಟೆ ಒಳಗಡೆ ಈಗ ಆಪರೇಷನ್ ಮಾಡಿ ನಾವೆಲ್ಲ ಗೆಡ್ಡೆಗಳನ್ನ ತೆಗೆದಾದ್ಮೇಲೆ ಆ ಹೊಟ್ಟೆ ಒಳಗಡೆ ನಾವು ಕೀಮೋಥೆರಪಿ ಕೊಡ್ತೇವೆ ಈ ಕೀಮೋಥೆರಪಿಯ ಕೆಲಸ ಏನು ಆ ಕಣ್ಣಿಗೆ ಕಾಣದೇ ಇರೋ ಒಳಪದರದಲ್ಲಿ ನಾವು ತೆಗೆದಾದ್ಮೇಲೂ ಉಳಿದಿರುವಂಥ ಕಣಗಳನ್ನು ಅದು ಸಾಯಿಸುತ್ತೆ ಈಗ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಆ ಕ್ಯಾನ್ಸರ್ ಕಣಗಳು ಅಲ್ಲೇ ಉಳ್ಕೊಂಡಿದ್ದು ಅದು ಮುಂದೆ ಯಾವಾಗಲಾದರೂ ಕೂಡ ಈಗ 6 ತಿಂಗಳಾದರೂ 2 ವರ್ಷ ಆದರೂ ಕೂಡ ಅಲ್ಲೇ ಇರೋ ಚಾನ್ಸಸ್ ಇರುತ್ತೆ ಮುಂದೆ ಅದು ಬೆಳವಣಿಗೆ ಆದರೆ ಅದರಲ್ಲಿ ಕ್ಯಾನ್ಸರ್ ಕಣ ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ ಇದೆ ಹಾಂ ಸರ್ ಇವಾಗ ಅನ್ಗೌತಿ ಮಾತಾಡೋತ್ತಿಗೆ ಹೇಳ್ತಾ ಇದ್ರಿ ಈ ಚಿಕಿತ್ಸೆ ಅಂತ ಹೇಳುವಂಥದ್ದು 10 ರಿಂದ 12 ಗಂಟೆ ಕಾಲ ನಡೆಯುತ್ತೆ ಹೌದು ಸೊ ಈ ಚಿಕಿತ್ಸೆಯ ಒಂದು ಡ್ಯೂರೇಷನ್ ಇದೆ ಟೈಮ್ ಏನು ಅಷ್ಟು ತಗೊಳ್ತೀರಾ ಸೊ ಅದು ಯಾವೆಲ್ಲ ಪ್ರಾಸೆಸ್ ಮೂಲಕ ನಡೀತಾ ಹೋಗುತ್ತೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿ ಹೌದು ಖಂಡಿತ ಈಗ ಈ ಆಪರೇಷನ್ ಏನಿದೆ ಯಾವುದೇ ಆಪರೇಷನ್ ಆದರೂ ಒಂದು ಪ್ರಿಪ್ರೇಷನ್ ಅಂತ ಇದ್ದೇ ಇರ್ತದೆ ಅಂದರೆ ಈಗ ನಾವು ರೋಗಿನ ಮೊದಲನೇ ಬಾರಿ ನೋಡಿದಾಗಲೇ ಅವರಿಗೆ ಆಪರೇಷನ್ನ ನಾವು ತಯಾರಿ ಶುರು ಮಾಡ್ತೇವೆ ಅಂದರೆ ನಾನು ಆಗಲೇ ಹೇಳಿದಾಗಲೇ ಯೂಶುವಲಿ ಈ ಹೈಪೆಕ್ ಆಪರೇಷನ್ ಮಾಡುವಂಥದ್ದು ಒಂದು 3 ಇಂಜೆಕ್ಷನ್ ನಾವು ಕೀಮೋಥೆರಪಿ ಸೈಕಲ್ ಕೊಟ್ಟ ಆದಮೇಲೆ ಮಾಡುವಂಥದ್ದು ಬಟ್ ರೋಗಿ ನನ್ನ ಹತ್ರ ಮೊದಲನೇ ಬಾರಿ ಬಂದಾಗಲೇ ಅವರ ಆಪರೇಷನ್ಗೆ ಅದನ್ನು ತಯಾರಿನ ಶುರು ಮಾಡಿಬಿಡ್ತೇವೆ ಯಾಕೆ ಅಂತಂದರೆ ಒಂದು ಈ ಆಪರೇಷನ್ ಮೇಜರ್ ಆಪರೇಷನ್ ಆಗಿರೋದ್ರಿಂದ ಅದನ್ನು ತಡೆಯುವಂಥ ಕ್ಷಮತೆ ಆ ರೋಗಿಯಲ್ಲಿ ಇರಬೇಕು ಎಲ್ಲರಲ್ಲೂ ಅದು ಇರೋದಿಲ್ಲ ಕೆಲವರಲ್ಲಿ ತುಂಬ ವಯಸ್ಸಾಗಿರುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಆ ಥರ ಇದ್ದವ್ರಿಗೆ ಈ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಫಸ್ಟ್ ನಾವು ಅವ್ರನ್ನ ಫಿಟ್ನೆಸ್ನ ಅಸೆಸ್ ಮಾಡ್ತೇವೆ ಅಂದರೆ ಎಷ್ಟು ಫಿಟ್ ಇದ್ದಾರೆ ಇವರು ಆಪರೇಷನ್ಗೆ ಅರ್ಹರಿದಾರ ಇವರು ಆಪರೇಷನ್ ತಡ್ಕೊತಾರ ಅನ್ನೋದನ್ನು ನೋಡ್ತೇವೆ ಆಪರೇಷನ್ ಅರ್ಹರಿದ್ದಾರೆ ಅಂದರೆ ಮಾತ್ರ ನಾವು ಅದನ್ನು ಮುಂದುವರಿತೇವೆ ಈಗ ಆಪರೇಷನ್ ಆಗುತ್ತೆ ಇವರಿಗೆ ಅಂತಂದರೆ ನಾವು ಆಗ ಏನು ಮಾಡ್ತೇವೆ ತಯಾರಿನ ಆಗಲೇ ಶುರು ಮಾಡ್ತೇವೆ ಏನು ತಯಾರಿ ಮಾಡ್ತೇವೆ ಒಂದು ಶ್ವಾಸಕೋಶವನ್ನು ಇಂಪ್ರೂವ್ ಮಾಡೋದು ಹೇಗೆ ಕಾಲುಗಳಲ್ಲಿ ರಕ್ತನಾಳದಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ಇದನ್ನೆಲ್ಲ ನಾವು ಆಗಲಿಂದನೇ ತಯಾರಿ ಶುರು ಮಾಡ್ತೇವೆ ಆ ಕರೆಕ್ಟಾಗಿ ನಾವು ಆಪರೇಷನ್ ದಿನ ಬಂದ ಮೇಲೆ ಆಪರೇಷನ್ ದಿನದಲ್ಲಿ ಮುಂಚೆನೇ ಎಲ್ಲ ರಕ್ತ ಪರೀಕ್ಷೆ ಎಲ್ಲ ಆಗುತ್ತೆ ಹಾರ್ಟ್ ಸ್ಕ್ಯಾನು ಮತ್ತು ಲಂಗ್ ಸ್ಕ್ಯಾನ್ ಎಲ್ಲ ಆಗುತ್ತೆ ಸೊ ಆಪರೇಷನ್ ಫಿಟ್ ಇದ್ದಾರೆ ಅಂತ ಆದಮೇಲೆ ಈಗ ಫಸ್ಟ್ ಮೇಜರ್ ಪ್ರೊಸೀಜರ್ ಏನು ಮಾಡ್ತೀವಿ ಅಂತಂದರೆ ಆಪರೇಷನ್ ಓಪನ್ ಮಾಡಿದಾಗ ಹೊಟ್ಟೆ ಓಪನ್ ಮಾಡಿದಾಗ ಹಾಂ ಸರ್ ಒಂದು ಕರೆಕ್ಟ್ ಖಂಡಿತ ಮಾಡಿ ಹಲೋ 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 ನಮಸ್ತೆ ಸರ್ ನಮಸ್ತೆ ಮೇಡಮ್ ಹಲೋ ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಮೇಡಮ್ ನಾನು ಅರ್ಜುನ್ ಅಂತ ಹೇಳಿ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್ ಡಾಕ್ಟರ್ ಸುಹಾಸ್ ಅವರು ಇದ್ದಾರೆ ನಿಮ್ಮ ಕ್ವೆಶ್ಚನ್ ಏನಿದೆ ಕೇಳಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಆಕ್ಚುಲಿ ನನ್ನ ಕಸಿನ್ ಗೆ ಈ ತರ ಒಂದು ಕ್ಯಾನ್ಸರ್ ಒಂದು ಪ್ರಾಬ್ಲಮ್ ಆಗಿತ್ತು ಓಕೆ ಸರ್ ಅವ್ರದ್ದು ಕೀಮೋ ಕಂಪ್ಲೀಟ್ ಮುಗೀತು ಸರ್ ಓಕೆ ಸೊ ಆದ್ಮೇಲೆ ಸಹ ಅವರಿಗೆ ಹೊಟ್ಟೆಯಲ್ಲಿ ಪೇನ್ ಬರ್ತಾ ಇದೆ ಮತ್ತೆ ತುಂಬಾ ವೀಕ್ ಆಗ್ತಾ ಇದ್ದಾರೆ ಅದರಲ್ಲಿ ಏನೋ ಸೊಲ್ಯೂಷನ್ಸ್ ಏನೋ ಇರ್ಬೋದು ಸರ್ ಈಗ ಅದು ಅವರ ಡಯಾಗ್ನೋಸಿಸ್ ಅಂದ್ರೆ ಯಾವ ಕ್ಯಾನ್ಸರ್ ಅಂತ ಏನಾದ್ರು ಗೊತ್ತಿದೆಯಾ ನಿಮ್ಗೆ ಎಲ್ಲಿದ್ದು ಕ್ಯಾನ್ಸರ್ ಅಂತ ಹೇಳಿದ್ರೆ ಸರ್ ಅವರಿಗೆ ಫಸ್ಟ್ ಬಂದಿದ್ದ ಒಂದು ಲಂಗ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಇದಾಗಿತ್ತು ಬಯೋಪ್ಸಿ ಮಾಡಿದಾಗ ಫಸ್ಟ್
ಗೊತ್ತಾಗಿದ್ದು ಲಂಗ್ಸ್ ಅಲ್ಲಿ ಅಂತೇಳಿ ಗೊತ್ತಾಯ್ತು. ಅದಾದ್ಮೇಲೆ ಮತ್ತೆ ಪುನಃ ಒಂದ್ಸಲ ಇದ್ ಮಾಡಿದಾಗ ಹೊಟ್ಟೆಯಲ್ಲಿ ಕೂಡ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಹೇಳಿದ್ರು. ಸೊ ಅವರಿಗೆ ಕೀಮೋ ಮಾಡ್ತಾ ಇದ್ರು. ಕೀಮೋ ಆದ್ಮೇಲೆ ಅವರಿಗೆ ಈಗ ಪುನಃ ಹೆವಿ ಪೇನ್ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಹೌದಾ? ಈಗ ಅದು ಒಂದು ಈ ರೀತಿ ತೊಂದರೆಗಳನ್ನ ನಾನು ಸಿ ಟಿ ಸ್ಕ್ಯಾನ್ ನೋಡಿ ಹೇಳಬೇಕಾಗತ್ತೆ. ಅಂದರೆ ಈಗ ಕರೆಂಟ್ಲಿ ಅವರ ಸಿಚುವೇಶನ್ ಹೇಗಿದೆ, ಮತ್ತು ಅವರ ಕೀಮೋಥೆರಪಿಯಲ್ಲಿ ರೆಸ್ಪಾನ್ಸ್ ಎಷ್ಟಾಗಿದೆ, ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಕಮ್ಮಿ ಆಗಿದೆಯಾ ಇಲ್ವಾ, ಪ್ಲಸ್ ಇನ್ನೊಂದು ಅಂತಂದರೆ ಅವರಿಗೆ ಯಾವ ಕ್ಯಾನ್ಸರು ಮತ್ತು ಯಾವ ಸ್ಟೇಜಲ್ಲಿದೆ ಅನ್ನೋದು ನನಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ಗೊತ್ತಾಗಬೇಕು. ಯಾಕೆಂದರೆ ಆ್ಯಕ್ಚುಲಿ ಅವರಿಗೆ ಫೋರ್ತ್ ಅಂತ ಹೇಳಿದ್ರು ಸರ್. ಓಕೆ. ಸೊ ಅದಕ್ಕಾಗಿ ಅದರಿಂದಾಗಿ ಸ್ವಲ್ಪ ಕೀಮೋ ಎಲ್ಲ ಸ್ವಲ್ಪ ಮಾಡಿದರು. ಮತ್ತೆ ಪುನಃ ಫುಲ್ ವೀಕ್ ಆದ್ರು ಮತ್ತೆ ಅಂತ ಹೇಳಿದ್ರೆ ಹೊಟ್ಟೆ ನೋವು ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ಒಂದು ಅದಕ್ಕೇನಾದ್ರೂ ಸೊಲ್ಯೂಷನ್ ಏನಾದ್ರು ಇದೆಯಾ ಸರ್? ಈಗ ಒಂದು ನೀವೇನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಮೆಜಾರಿಟಿ ಕ್ಯಾನ್ಸರ್ ಗಳಲ್ಲಿ ಈಗ ಫೋರ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಕ್ಯೂರ್ ಮಾಡೋ ಚಾನ್ಸಸ್ ಯಾವುದು ಪ್ರಪಂಚದಲ್ಲಿ ಟ್ರೀಟ್ಮೆಂಟ್ ಪದ್ಧತಿ ಅಲ್ಲಿಲ್ಲ. ಸೊ ನಮ್ಮ ಪ್ರಯತ್ನ ಏನಿರುತ್ತೆ ಅವರಲ್ಲಿ ಈ ತರ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರೋರಲ್ಲಿ ಅಂತಂದ್ರೆ, ಜಸ್ಟ್ ಅವ್ರಿಗೆ ಇರೋವರೆಗೆ ನಾವು ಎಷ್ಟು ಹೆಲ್ಪ್ ಮಾಡ್ಬೋದು ಅಂದರೆ, ಕ್ಯಾನ್ಸರ್ ಬೆಳವಣಿಗೆಯ ವೇಗನ ನಾನು ಕಡಿಮೆ ಮಾಡ್ಬೋದೇ ಹೊರತು ಕ್ಯಾನ್ಸರ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಸೊ ಕೀಮೋಥೆರಪಿ ಕೆಲಸ ಇರುವಂಥದ್ದು ಅದು. ಸೊ ಈಗ ಅವರಿಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಕಣಗಳು ಇರೋದ್ರಿಂದನೇ ಅದು ಬರ್ತಾ ಇರೋದು. ಸೊ ಈಗ ನಮ್ಮ ಪ್ರಯತ್ನ ಏನಿರುತ್ತೆ ಅಂತಂದರೆ, ಈಗ ನೋವಿಗೆ ನಾವು ಪೇನ್ ಕಿಲ್ಲರ್ಸ್ ಕೊಡ್ಬೋದು, ಮತ್ತು ಬೆಳವಣಿಗೆ ವೇಗನ ಕಮ್ಮಿ ಮಾಡೋದಕ್ಕೆ ಕೆಲವು ಸ್ಪೆಷಲ್ ಟಾರ್ಗೆಟೆಡ್ ಮೆಡಿಸಿನ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಖಂಡಿತ ಅವ್ರಿಗೆ ಕೊಡ್ಬೋದು. ಅಂದ್ರೆ ಯಾವ ಕ್ಯಾನ್ಸರ್ ಮತ್ತೆ ಅದು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ನಾವು ಟ್ರೀಟ್ಮೆಂಟ್ ನ ಡಿಸೈಡ್ ಮಾಡ್ತೇವೆ. ಓಕೆ ಸರ್, ಆಗ ನಾವು ಅಲ್ಲಿ ಹಾಸ್ಪಿಟಲ್ ಗೆ ಕನ್ಸಲ್ಟ್ ಮಾಡಬಹುದು. ಖಂಡಿತ ಖಂಡಿತ, ನಾವು ಅದರದ್ದು ಅವರದ್ದು ರಿಪೋರ್ಟ್ ಅನ್ನು ತಕೊಂಡು, ರಿಪೋರ್ಟ್ ಎಲ್ಲ ತಗೊಂಡು ನೀವು ಬಂದ್ರೆ ನಾವು ಒಂದು ಸಲ ನೋಡಿ ಅವರಿಗೆ ಬೆಸ್ಟ್ ಪಾಸಿಬಲ್ ಏನ್ ಮಾಡಬಹುದು ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಹೈಪೆಕ್, ಈಗ ನಾವು ಫಸ್ಟ್ ಈಗ ಆಪರೇಷನ್ ಅಂತಂದರೆ ಈಗ ಮೇಜರ್ ಆಪರೇಷನ್ ಇರೋದ್ರಿಂದ ಅನಸ್ಥೀಷಿಯಾ ಚೆಕಪ್, ಅನಸ್ಥೀಷಿಯಾ ಅವರಿಗೆ ಆರ್ಟೀರಿಯಲ್ ಕ್ಯಾನಲ್, ಐ ವಿ ಕ್ಯಾನಲ್ ಅಂತೆಲ್ಲ ಇರುತ್ತೆ. ಅದೆಲ್ಲ ಹಾಕಿಕೊಂಡು ಅದೊಂದು ಅಂದಾಜು ಅದೇ ಒಂದು ಗಂಟೆ ಕೆಲಸ ಇರುತ್ತದೆ. ಅದಾದ ಮೇಲೆ ನಮ್ಮ ಫಸ್ಟ್ ಕೆಲಸ ಏನಿರುತ್ತೆ ಅಂತಂದರೆ, ನಾವು ಆಪರೇಷನ್ ಮಾಡಿದಾಗ ಫಸ್ಟು ನಾವು ಚೆಕ್ ಮಾಡ್ತೇವೆ, ಅಂದರೆ ಆಪರೇಷನ್ ಮಾಡಿ ಇವರಿಗೆ ನಾವು ಗುಣಮುಖ ಮಾಡುವಂಥ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ತೇವೆ. ಸೊ ಆ ಚೆಕ್ ಮಾಡಿ ನಾವು ಈಗ ಕೆಲವರಲ್ಲಿ ಈಗ 100ರಲ್ಲಿ ಒಂದು 5-10 ಜನಕ್ಕೆ ಕ್ಯಾನ್ಸರ್ ತುಂಬ ಸ್ಕ್ಯಾನಲ್ಲಿ ಏನು ಕಾಣಿಸ್ತಾ ಇದೆ ಅದಕ್ಕಿಂತ ಜಾಸ್ತಿಯಲ್ಲಿರುತ್ತೆ. ಅಂದರೆ ಈ ಯಾವುದೂ ಬೆಸ್ಟ್ ಸಿ ಟಿ ಸ್ಕ್ಯಾನಲ್ಲೂ ಕೂಡ ಸಣ್ಣ ಸಣ್ಣ ಒಂದು 2 mm 3 mm ಕ್ಯಾನ್ಸರ್ ಕಣಗಳು ಕಾಣೋದಿಲ್ಲ. ಸೊ ಹಾಗಾಗಿ ಅದು ನಾವು ಆಪರೇಷನ್ ಮಾಡಿ ಓಪನ್ ಮಾಡಿದಾಗಲೇ ಕಾಣಿಸುವಂಥದ್ದು. ಈಗ ಒಂದು ರಾಗಿ ಕಾಳಷ್ಟು ಕ್ಯಾನ್ಸರ್ ಸೈಜ್ ಕಣಗಳು ಒಂದೊಂದು ಗೆಡ್ಡೆಯಲ್ಲಿ ಇರ್ತದೆ. ಆ ರೀತಿ ಕಣಗಳು ಹೊಟ್ಟೆಯಲ್ಲಿ ಕೆಲವರಲ್ಲಿ ಪೂರ್ತಿ ಹೊಟ್ಟೆಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈ ರೀತಿಯವರಿಗೆ ನಾವು ಏನು ಆಪರೇಷನ್ ಮಾಡಿದ್ರೂ ಬೆನಿಫಿಟ್ ಇರೋದಿಲ್ಲ. ಸೊ ಫಸ್ಟ್ ನಮ್ಮ ಸ್ಟೆಪ್ ಏನಿರುತ್ತೆ, ಆ ರೀತಿ ಏನಿಲ್ಲ, ಪ್ಲಸ್ ನಾನು 100% ಕ್ಯಾನ್ಸರ್ ತೆಗಿಬಹುದು ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊತೇವೆ. ಸೊ ಅದು ಕನ್ಫರ್ಮ್ ಆದಮೇಲೆ ದೆನ್ ನೆಕ್ಸ್ಟ್ ಪ್ರೊಸೀಡ್ ಮಾಡುವಂಥದ್ದು. ಈಗ ಇದರಲ್ಲಿ ಏನಾಗ್ತದೆ, ಆಪರೇಷನ್ ಅಂತಂದರೆ ಈ ಅಂಡಾಶಯದ ಕ್ಯಾನ್ಸರಲ್ಲಿ ಸ್ಪೆಸಿಫಿಕಲಿ ಒಂದು ಫಸ್ಟ್ ಕೆಲಸ ಏನು ಮಾಡ್ತೇವೆ, ಹೊಟ್ಟೆಯ ಒಳಪದರ ಏನಿದೆ ಅದನ್ನು ಕಂಪ್ಲೀಟಾಗಿ ತೆಗಿತೇವೆ. ಏಕೆಂತಂದರೆ ಈ ಕ್ಯಾನ್ಸರ್ ಸೆಲ್ಸು ಹೊಟ್ಟೆಯಲ್ಲಿ ಈಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಮೆಜಾರಿಟಿಯಲ್ಲಿ ಈಗ ಅಂಡಾಶಯದ ಕ್ಯಾನ್ಸರಲ್ಲಿ ಹೊಟ್ಟೆ ಊದ್ಕೊಂಡು ಬರ್ತಾರೆ, ಅಂದರೆ ಹೊಟ್ಟೆಯಲ್ಲಿ ಉಬ್ಬರಣೆ ಆಗಿದೆ ಅಂದ್ಕೊಂಡು ಬರ್ತಾರೆ, ನೀರು ತುಂಬಿಕೊಂಡಿರುತ್ತೆ. ಅದೆಲ್ಲ ನೀರು ತುಂಬಿಕೊಂಡಿರೋ ಕಾರಣ ಕ್ಯಾನ್ಸರ್ ಸೆಲ್ಸಿಂದಲೇ. ಸೊ ಒಂದು ಸಲ ನಾವು ಹೊಟ್ಟೆ ಓಪನ್ ಮಾಡಿದಾಗ ಆ ಹೊಟ್ಟೆ ಒಳಪದರ ಏನಿದೆ ಅದನ್ನು ತೆಗಿತೇವೆ. ಯಾಕೆಂದರೆ ಒಳಪದರದಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಅದನ್ನು ನಾವು ತೆಗೆದಿಲ್ಲ ಅಂತಂದರೆ ಆ ಕ್ಯಾನ್ಸರ್ ವಾಪಸ್ ಬಂದ್ಬಿಡುತ್ತೆ. ಸೊ ಹೊಟ್ಟೆಯ ಒಳಪದರ ತೆಗೆದು ಅಂಡಾಶಯದ ಗೆಡ್ಡೆ ಏನಿದೆ, ಗರ್ಭಕೋಶದ ಏನಿದೆ, ಪ್ಲಸ್ ಇವರಲ್ಲಿ ಯೂಶ್ವಲಿ ಈ ಥರ ಕ್ಯಾನ್ಸರ್ಗಳಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಮೇಲೆ ಕೂತಿರುತ್ತೆ. ಸೊ ಅದನ್ನು ಕೂಡ ನಾವು ತೆಗಿತೇವೆ. ಖಂಡಿತ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಾನು ಪ್ರತಾಪ್ ಅಂತ ಚೈನ್ ಗೇಟ್ ಅಂತ ಮಾತಾಡ್ತಿರೋದು. ಪ್ರತಾಪ್ ಅಂತ ಡಾಕ್ಟರ್, ನಾನು ಅದೇ ಸ್ವಲ್ಪ ಲೇಟ್ ಆಗಿ ಶೋ ಶೂಟ್ ನೋಡಕ್ ಶುರು ಮಾಡಿದೆ. ತುಂಬಾ ಇನ್ಫಾರ್ಮೇಟಿವ್ ಸಬ್ಜೆಕ್ಟ್ ಡಾಕ್ಟರ್, ಆದ್ರೆ ಬಹುಶಃ ನಮ್ಮ ಸುತ್ತಮುತ್ತ ಜನರಿಗೆ ಇದ್ರ ಬಗ್ಗೆ ಅರಿಷ್ಟೊಂದು ಅರಿವು ಇರಲ್ಲ ಅಂತ ಅನ್ಕೊಂಡಿದೀನಿ. ಹೀಗಾಗಿ ಸಾಮಾನ್ಯ ಜನರು ಅಥವಾ ಇದನ್ನ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲು ಇನಿಷಿಯಲ್ ಸ್ಟೇಜ್ ಸಮಸ್ಯೆ ಯಾವ ತರ ಕಾಣುತ್ತೆ ಅಥವಾ ನೋವು ಇರುತ್ತಾ ಅಥವಾ ಇದರದ್ದು ಸೀರಿಯಸ್ ಎಷ್ಟು ಆಗಿರುತ್ತೆ ಅನ್ನೋದು ಒಂದು ನನಗೂ ಗೊತ್ತಾಗಬೇಕು. ನಮ್ಮ ಸುತ್ತಮುತ್ತ ಜನರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ.
ಸೊ ಹೀಗಾಗಿ ಯಾರ್ಯಾದ್ರೂ ಕೂಡ ಇವಾಗ ಇದ್ರ ಬಗ್ಗೆ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಬಟ್ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಮಸ್ಯೆ ನಮ್ಮಲ್ಲಿ ಬಾಡಿಗೆ ಯಾವ ತರ ಇದು ಪೇನ್ ಅಥವಾ ಸಿಂಪ್ಟಮ್ಸ್ ಕಾಣುತ್ತೆ ಅಂತ. ಈಗ ಒಂದು ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಹೆಣ್ಮಕ್ಳು ಹೆಂಗಸರಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ, ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೇವೆ. ಸ್ಕ್ರೀನಿಂಗ್ ಅಂತಂದ್ರೆ ವರ್ಷಕ್ಕೆ ಒಂದ್ಸಲ ನಾವು ಅದನ್ನ ಸ್ಕ್ಯಾನಿಂಗ್ ಮಾಡ್ತೇವೆ. ಎರಡು ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ಅಂತಂದ್ರೆ ಒಂದು ಸ್ತನದ ಕ್ಯಾನ್ಸರ್ ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಸೊ ಇವೆರಡಕ್ಕೂ ನಾವು ಹೆಂಗಸರಲ್ಲಿ 40 ದಾಟಿರೋ ವಯಸ್ಸರ ಹೆಂಗಸರಲ್ಲಿ ಸ್ಕ್ಯಾನಿಂಗ್ ಅಂತ ಸ್ಕ್ರೀನಿಂಗ್ ಮಾಡ್ತೇವೆ, ಅದನ್ನು ಮಾಡಿಸ್ಕೊಬೇಕು. ಬಟ್ ಅಂಡಾಶಯದ ಕ್ಯಾನ್ಸರಲ್ಲಿ ಪ್ರಾಬ್ಲಮ್ ಏನಂತಂದರೆ, ಅಂಡಾಶಯದ ಕ್ಯಾನ್ಸರಲ್ಲಿ ಸಿಂಪ್ಟಮ್ಸ್ ಅಷ್ಟು ಸ್ಪೆಸಿಫಿಕ್ ಆಗಿರೋದಿಲ್ಲ. ಅಂದರೆ ಯಾವ ತೊಂದರೆಗಳೇನಿದೆ ಅದು ಯೂಶ್ವಲಿ ಸಣ್ಣದಾಗಿ ತೊಂದರೆ ಹೊಟ್ಟೆ ಕೆಳಭಾಗದಲ್ಲಿ ನೋವು ಇರ್ಬೋದು, ಬಿಳಿ ಬಟ್ಟೆ ಇರ್ಬೋದು. ಸೊ ಹಾಗಾಗಿ ಹೆಂಗಸರು ಯೂಶ್ವಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ನಾವು ಈಗ ಅಂಡಾಶಯದ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ, ಯಾಕೆಂದರೆ ಅದರಲ್ಲಿ ಏನೂ ಸಿಂಪ್ಟಮ್ ಇಲ್ಲದೆ ಇರೋದ್ರಿಂದ ನಮಗೆ ಪೇಷಂಟ್ ಬರೋವರೆಗೆ ಅಂದಾಜು ಥರ್ಡ್ ಸ್ಟೇಜಲ್ಲಿ ಆಲ್ರೆಡಿ ತಲುಪಿಟ್ಟಿರ್ತಾರೆ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಸಿಗುವಂಥದ್ದು ತುಂಬ ಕಷ್ಟ. ಸೊ ಹಾಗಾಗಿ ಒಂದು ಅವೇರ್ನೆಸ್ ಅಂದರೆ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಏನೇನಿರುತ್ತೆ, ಈಗ ಸ್ತನ ಕ್ಯಾನ್ಸರಲ್ಲಿ ಎದೆ ಭಾಗದಲ್ಲಿ ಗಂಟು ಬರುವಂಥದ್ದು, ಅಥವಾ ಈಗ ಗರ್ಭಕಂಠದ ಕ್ಯಾನ್ಸರಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಬಿಳಿ ಬಟ್ಟೆ ಆಗುವಂಥದ್ದು, ಈ ಥರ ಸಿಂಪ್ಟಮ್ಸ್ ಇದ್ದಾಗ ಇಲ್ಲದೆ ನೆಗ್ಲೆಕ್ಟ್ ಮಾಡದೇ ಬಂದು ತೋರಿಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಕ್ಯಾನ್ಸರಲ್ಲಿ ಮೆಜಾರಿಟಿಯಲ್ಲಿ ನೋವು ಬರೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಬೇಕು. ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳಲ್ಲಿ ಈಗ ಸ್ತನ ಕ್ಯಾನ್ಸರ್ ಪೇಷಂಟ್ಸ್ ಬರುವಂಥದ್ದು ಮೆಜಾರಿಟಿ ಬರುವಂಥದ್ದು ಥರ್ಡ್ ಸ್ಟೇಜಲ್ಲಿ. ಏನಕ್ಕೆ ಒಂದು ನೆಗ್ಲೆಕ್ಟ್ ಯಾಕೆ ಮಾಡ್ತಾರೆ ಅಂತಂದರೆ, ಈಗ ಸ್ತನದಲ್ಲಿ ಗೆಡ್ಡೆ ಇದೆ ಬಟ್ ಅವರು ತೋರಿಸ್ಕೊಳ್ಳೋದಿಲ್ಲ, ಒಂದು ನೋವಿರೋದಿಲ್ಲ ಸೊ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋದನ್ನು ಬಿಡಬೇಕು. ಈಗ ಜನಕ್ಕೆ ಒಂದು ಹೆದರಿಕೆ ಏನು, ಹೋದರೆ ಕ್ಯಾನ್ಸರ್ ಅಂದ್ಬಿಡ್ತಾರೆ ಅಂತ ಒಂದು ಹೆದರಿಕೆಯಿಂದನೂ ಬರೋದೇ ಇಲ್ಲ. ಸೊ ಆ ಹೆದರಿಕೆ ಬಿಡಬೇಕು, ಯಾಕೆಂತಂದರೆ ಕ್ಯಾನ್ಸರ್ ಇದ್ದರೆ ಮಾತ್ರ ನಾವು ಹೇಳೋಕ್ಕಾಗೋದು ಕ್ಯಾನ್ಸರ್ ಇದೆ ಅಂತ. ಬಟ್ ನೀವು ಅದನ್ನು ತೋರಿಸ್ಕೊಳ್ಳಿಲ್ಲ ಅಂತಂದರೆ ಆ ಕ್ಯಾನ್ಸರು ವೇಯ್ಟ್ ಮಾಡೋದಿಲ್ಲ, ನಿಮಗೆ ಬೆಳೀತಾ ಹೋಗುತ್ತದೆ. ಕ್ಯಾನ್ಸರಲ್ಲಿ ಹೇಗೆ ಅಂತಂದರೆ, ಇದು ಒನ್ ವೇ ಟ್ರಾಫಿಕ್ ಇದ್ದಾಗೆ, ಒಂದು ಸಲ ಅದು ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ಗೆ ಹೋದ್ಮೇಲೆ ಪುನಃ ಫಸ್ಟ್ ಸ್ಟೇಜ್ಗೆ ಬರೋದಿಲ್ಲ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್. ಸೊ ಸ್ಟೇಜ್ ಜಾಸ್ತಿ ಆಗ್ತಾ ಇದ್ದಂಗೆ ಟ್ರೀಟ್ಮೆಂಟು ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ, ಪ್ಲಸ್ ವಾಪಸ್ ಬರೋ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಮೆಜಾರಿಟಿಯಲ್ಲಿ ನಾವು ಫಸ್ಟ್ ಸ್ಟೇಜಲ್ಲಿ ಬರೀ ಆಪರೇಷನ್ ಇಂದನೇ ಗುಣಮುಖ ಮಾಡ್ಬೋದು, ಬಟ್ ಈಗ ಅದು ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ ಹೋದರೆ ನಾವು ಕೀಮೋಥೆರಪಿ ಆ್ಯಡ್ ಮಾಡಬೇಕಾಗತ್ತೆ, ಸೆಕೆಂಡ್ ಸ್ಟೇಜಿಂದ ಥರ್ಡ್ ಸ್ಟೇಜ್ಗೆ ಹೋದರೆ ನಾವು ರೇಡಿಯೇಷನ್ ಆ್ಯಡ್ ಮಾಡಬೇಕಾಗತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಕ್ಯಾನ್ಸರ್ನಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅರ್ಲಿ ಡಯಾಗ್ನೋಸಿಸ್, ಅಂದರೆ ಎಷ್ಟು ಬೇಗ ನಾವು ಅದನ್ನು ಕ್ಯಾನ್ಸರ್ನ ಕಂಡುಹಿಡಿತೇವೆ ಅಷ್ಟು ಸಿಂಪಲ್ ಟ್ರೀಟ್ಮೆಂಟು ಮತ್ತು ಅಷ್ಟು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇರುತ್ತೆ. ಈಗ ಮುಂಚೆನೇ ಕರೆ ಮಾಡಿದವರು ಹೇಳಿದಾಗಲೇ ಅದು ಫೋರ್ತ್ ಸ್ಟೇಜ್ ಅಂತ ಹೇಳಿದ್ರು. ಸೊ ಈ ರೀತಿ ಫೋರ್ತ್ ಸ್ಟೇಜ್ಗೆ ತಲುಪಿದ ಮೇಲೆ ನಾವು ಯಾವುದೂ ಪ್ರಯತ್ನ ಮಾಡಿದ್ರೂ ಸಹ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ. ಸೊ ಪ್ರಯತ್ನ ಏನಿದ್ರೂ ಅದು ಫಸ್ಟ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಸ್ಟೇಜಲ್ಲಿ ಮಾಡಬೇಕು. ಲೇಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಕ್ಯಾನ್ಸರ್ ಬೆಳವಣಿಗೆ ಆಗ್ತಾ ಹೋಗ್ತದೆ, ಕ್ಯಾನ್ಸರ್ ಬೆಳೆಯೋ ಜೊತೆಗೆ ಹರಡ್ಕೊಳ್ಳೋಕ್ಕೆ ಶುರು ಆಗ್ತದೆ. ಒಂದು ಸಲ ಆ ಎಲ್ಲಿ ಅಂಗದಿಂದ ಶುರು ಆಗಿರುತ್ತೆ ಆ ಅಂಗದಿಂದ ಬಿಟ್ಟು ಬೇರೆ ಅಂಗಕ್ಕೆ ಹೋದರೆ ಅದನ್ನು ನಾವು ಫೋರ್ತ್ ಸ್ಟೇಜ್ ಅಂತ ಹೇಳ್ತೇವೆ. ಈ ಫೋರ್ತ್ ಸ್ಟೇಜಲ್ಲಿ ಯಾವ ಟ್ರೀಟ್ಮೆಂಟ್ ಕೂಡ ಸಕ್ಸಸ್ ಆಗೋದಿಲ್ಲ. ಸೊ ನಮ್ಮ ಪ್ರಯತ್ನ ಏನಿರುತ್ತೆ ಫೋರ್ತ್ ಸ್ಟೇಜಲ್ಲಿ, ಈಗ ಏನೂ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಒಂದು ವರ್ಷ ಬದುಕ್ಬೋದು, ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಅದನ್ನು 2 ವರ್ಷದಿಂದ 3 ವರ್ಷಕ್ಕೆ ತಳ್ಳಬಹುದು. ಆ ರೀತಿ ಟ್ರೀಟ್ಮೆಂಟ್ ಪ್ಲಾನ್ ಆಗುತ್ತೆ. ಬಟ್ ಸ್ಕ್ರೀನಿಂಗ್ ಅಥವಾ ಸ್ಕ್ಯಾನಿಂಗ್ ಮಾಡೋದು ಒಂದು ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಉತ್ತಮ ಸಲಹೆ ಅಂತ ನೀವು ಹೇಳ್ತೀರಾ? 100% 100% ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ಸರ್ ನಾವು ಮಾತಾಡ್ತಾ ಇದ್ವಿ, ನೀವು ಇವಾಗ ಒಂದು ಹೇಳಿದ್ರಿ ನಾವು ಸ್ಕ್ರೀನಿಂಗ್ ಅಥವಾ ಸ್ಕ್ಯಾನಿಂಗ್ ಮಾಡಿಸೋದ್ರ ಮೂಲಕ ಕಂಡುಹಿಡಿಯಬಹುದು ಅಂತ. ಸೊ ಏನು ಅಂದ್ರೆ, ಈಗ ಅಂಡಾಶಯದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಸಿಸ್ಟ್ ಅಂತ ಹೇಳುವಂಥದ್ದು, ನೀರ್ ಗುಳ್ಳೆಗಳ ತರ ಇರುತ್ತೆ ಅಂಡಾಶಯದಲ್ಲಿ, ಓವರಿಯನ್ ಸಿಸ್ಟ್ ಅಂತ ಹೇಳುವಂಥದ್ದು. ಈ ಓವರಿಯನ್ ಸಿಸ್ಟ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳದಿದ್ರೆ ಅದು ಕ್ಯಾನ್ಸರ್ ಗೆಡ್ಡೆಗಳಾಗಿ ಬದಲಾಗುವಂತ ಚಾನ್ಸಸ್ ಇರುತ್ತಾ? ಇಲ್ಲ ಇಲ್ಲ, ಅದು ಈಗ ಓವೇರಿಯನ್ ಸಿಸ್ಟ್ ಅಂತ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಈಗ ಕ್ಯಾನ್ಸರ್ ಓವೇರಿಯನ್ ಗೆಡ್ಡೆ ಏನು ಬರ್ತದೆ ಅದು ಬಿಟ್ಟು ಈಗ ಓವೇರಿಯನ್ ಸಿಸ್ಟ್ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಮೆಜಾರಿಟಿಯಲ್ಲಿ ಓವೇರಿಯನ್ ಸಿಸ್ಟ್ ಆಗುವಂಥದ್ದು ಹಾರ್ಮೋನ್ ಚೇಂಜಸ್ಸಿಂದ. ಈಗ ಹೆಂಗಸರಲ್ಲಿ ಈಗ ಪೀರಿಯಡ್ಸ್ ಆಗೋ ಟೈಮಲ್ಲಿ ಅದು ಹಾರ್ಮೋನ್ ಚೇಂಜಸ್ ಇರುತ್ತೆ, ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದರಿಂದ ಆಗುವಂಥದ್ದು ಈ ಓವೇರಿಯನ್ ಸಿಸ್ಟ್. ಸೊ ಈ ಓವೇರಿಯನ್ ಸಿಸ್ಟನ್ನು ನಾವು ಬಿಟ್ಟರೆ ಅದು ಕ್ಯಾನ್ಸರ್ ಆಗುತ್ತೆ ಅನ್ನೋದು ಸತ್ಯ ಅಲ್ಲ. ಸೊ ಈಗ ಅದನ್ನು ಆಪರೇಷನ್ ಮಾಡಿ ತೆಗೆದ್ರೂ ಆಗ್ಬೋದು, ಅದು ಬಿಟ್ಟರೂ ಆಗ್ಬೋದು. ಈಗ ಅವರಿಗೆ ಆಗುತ್ತೆ ಅನ್ನೋದಿದ್ದರೆ ಆ ಓವೇರಿಯನ್ ಸಿಸ್ಟಿಂದ ಖಂಡಿತ ಆಗೋದಿಲ್ಲ. ಆ ಓವೇರಿಯನ್ ಸಿಸ್ಟ್ ಅಂದರೆ ನಾವೀಗ ನಮಗೆ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆಯಲ್ಲಿ ನಮಗೆ ಗೊತ್ತಾಗ್ತದೆ ಈಗ ಅದರಲ್ಲಿ ಕ್ಯಾನ್ಸರ್ ಆಗುತ್ತೋ ಇಲ್ವೋ ಅಂತ. ಸೊ ನಮಗೆ ಈಗ ಕನ್ಫರ್ಮ್ ಆಯಿತು, ಈಗ ಇದು ಬಿನೈನ್ ಅಂತ ಹೇಳ್ತೀವಿ, ವರ್ಡ್ ಯೂಸ್ ಮಾಡೋದು ಬಿನೈನ್ ಅಂತ. ಆ ಬಿನೈನ್ ಅಂತ ಡಯಾಗ್ನೋಸಿಸ್ ಆದರೆ ಅದರಲ್ಲಿ ಕ್ಯಾನ್ಸರ್ ಆಗೋದಿಲ್ಲ. ಸೊ ಆಗ ನಮಗೆ ಆಪರೇಷನ್ ಮಾಡೋ ಇಂಡಿಕೇಶನ್ ಬೇರೆ ಕಾರಣ, ಅಂದರೆ ತುಂಬ ಸೈಜ್ ದೊಡ್ಡದಿದೆ ಅದರಿಂದ ಏನೋ ತೊಂದರೆ ಆಗ್ತದೆ, ಆ ಥರದ್ದಿದ್ದಾಗ ನಾವು ಆಪರೇಷನ್ ಮಾಡ್ತೇವೆ.
ಈಗ 100 ಜನಕ್ಕೆ ನಾವು ಹೆಂಗಸರನ್ನ ಸ್ಕ್ಯಾನಿಂಗ್ ಮಾಡಿದ್ರೆ ಅದರಲ್ಲಿ 20 ಜನಕ್ಕೆ ಓವೇರಿಯನ್ ಸಿಸ್ಟ್ ಇರುತ್ತೆ, ಎಲ್ಲರಿಗೂ ಅದು ಆಪರೇಷನ್ ಅವಶ್ಯಕತೆ ಬೇಕಾಗಿಲ್ಲ. ಸೊ ಈಗ ಓವೇರಿಯನ್ ಸಿಸ್ಟ್ ಅಂತ ಹೇಳಿದೀವಿ, ಅದು ಬಿನೈನ್ ಅಂತ ಹೇಳಿದೀನಿ ಅಂತಂದರೆ ಅದರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಅದಕ್ಕೋಸ್ಕರ ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ತೊಂದರೆ ಏನಾದರೂ ಇದೆ ಅಂತಂದರೆ, ಅಥವಾ ನಮಗೆ ಸ್ಕ್ಯಾನಿಂಗ್ ನೋಡಿದಾಗ ಅದರಲ್ಲಿ ಏನೋ ಸ್ಕ್ಯಾನಿಂಗಲ್ಲಿ ಡೌಟ್ ಇದೆ ಅಂದರೆ, ಈಗ ನಮಗೆ ಕ್ಯಾನ್ಸರ್ ಲಕ್ಷಣಗಳು ಕೆಲವು ಇರಬಹುದು, ಆ ಥರ ಇದ್ದರೆ ಮಾತ್ರ ನಾವು ಆಪರೇಷನ್ ಮಾಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಈಗ ನನಗೆ ಯಾವಾಗ ಕ್ಯಾನ್ಸರ್ ಅಂತ ಡೌಟ್ ಇದೆ, ಈಗ ಕನ್ಫರ್ಮ್ ಇಲ್ಲದೆ ಇರ್ಬೋದು ಬಟ್ ಕ್ಯಾನ್ಸರ್ ಇದೆ ಅಂತ ಡೌಟ್ ಇದ್ದರೆ, ಆಗ ನಾವು ಈ ದುರ್ಬೀನ್ ಆಪರೇಷನ್ನ ಕೂಡ ಮಾಡಿಸ್ಬಾರ್ದು. ಯಾಕೆ ಅಂತಂದರೆ, ಒಂದು ನಾವು ದುರ್ಬೀನ್ ಆಪರೇಷನ್ ಮಾಡಿದಾಗ ಆ ನೀರು ಗೆಡ್ಡೆ ಏನಿದೆ, ಆ ಅಂಡಾಶಯದ ಗೆಡ್ಡೆ ಏನಿದೆ, ಅದನ್ನು ನಾವು ಇಂಟ್ಯಾಕ್ಟಾಗಿ ತೆಗೆಯೋದಿಲ್ಲ, ಅದನ್ನು ಬ್ರೇಕ್ ಮಾಡಿ, ಯಾಕೆಂದರೆ ಒಂದು ಸಣ್ಣ ಹೋಲ್ ಮಾಡಿರ್ತೇವೆ, 1 ಇಂಚ್ ಹೋಲಲ್ಲಿ ಈಗ 4 ಸೆಂಟಿಮೀಟರ್ ಗೆಡ್ಡೆನ ತೆಗೆಯೋಕ್ಕಾಗೋದಿಲ್ಲ. ಸೊ ಆಗ ನಾರ್ಮಲಿ ಅದು ಕ್ಯಾನ್ಸರ್ ಇಲ್ಲ ಅಂದಾಗ ಏನು ಮಾಡ್ತೀವಿ, ಅದನ್ನು ಹಾಗೆ ಬ್ರೇಕ್ ಮಾಡಿ ಅದನ್ನು ತೆಗಿತೇವೆ. ಅದರಲ್ಲಿ ಕ್ಯಾನ್ಸರ್ ಇದ್ದರೆ ಆ ರೀತಿ ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಆ ಕ್ಯಾನ್ಸರ್ ಕಣಗಳೇನಿದೆ ಆ ಹೊಟ್ಟೆ ಒಳಪದರದಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಈಗ ಫಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆ ಅಂತಂದರೆ, ನಾವು ಅದನ್ನು ಕಂಪ್ಲೀಟಾಗಿ ಓಪನ್ ಆಪರೇಷನಿಂದ ತೆಗೆದ್ರೆ ಅವ್ರಿಗೆ ಮೆಜಾರಿಟಿಯಲ್ಲಿ ಕೀಮೋಥೆರಪಿ ಕೊಡೋದೇ ಇಲ್ಲ. ಬಟ್ ಈ ರೀತಿ ನಾವು ಬ್ರೇಕ್ ಮಾಡಿ ತೆಗೆದ್ರೆ ಆಗ ನಾವು ಅವ್ರಿಗೆ ಕೀಮೋಥೆರಪಿ ಕೊಡಬೇಕು, ಪ್ಲಸ್ ಕೀಮೋಥೆರಪಿ ಜೊತೆಗೆ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿ ನಮಗೆ ಕ್ಯಾನ್ಸರ್ ಸಂದೇಹ ಇದೆ, ಈಗ ಅಂಡಾಶಯದ ಗೆಡ್ಡೆದಲ್ಲಿ ಎಲ್ಲಿ ನಮಗೆ ಕ್ಯಾನ್ಸರ್ ಸಂದೇಹ ಇದೆ, ಅವರಿಗೆ ನಾವು ಓಪನ್ ಆಪರೇಷನ್ನೇ ಮಾಡಬೇಕು. ಯಾಕೆ ಏನು ಪ್ರಯತ್ನ ಇದೆ ನಮ್ಮಲ್ಲಿ, ಆ ಗೆಡ್ಡೆಯನ್ನು ಬ್ರೇಕ್ ಮಾಡಿದ್ದೇನೆ ಅಂದರೆ ಅದನ್ನು ಒಡಿದೇನೆ, ಆ ನೀರು ಒಳಗಡೆ ಕ್ಯಾನ್ಸರ್ ನೀರೇನಿರುತ್ತೆ ಅದನ್ನು ಚೆಲ್ಲದೇನೆ ತೆಗಿಬೇಕು. ಅದು ತುಂಬ ಇಂಪಾರ್ಟೆಂಟ್. ಹಾಂ ಹೌದು, ಹೇಗೆ ಆ ಹೊಟ್ಟೆ ಒಳಗಡೆ ಚೆಲ್ಲಿದ್ರೆ ಅದು ಅದರಲ್ಲಿರೋ ಕ್ಯಾನ್ಸರ್ ಕಣಗಳು ಮುಂದೆ ಅದು ಪುನಃ ಕ್ಯಾನ್ಸರ್ ಮಾಡೋದಕ್ಕೆ ಕಾರಣ ಮಾಡಿಬಿಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಹೌದು, ಅಂದರೆ ಈಗ ನಾನು ಕ್ಯಾನ್ಸರ್ ಥರ್ಡ್ ಸ್ಟೇಜಲ್ಲಿ ಅಂತ ಹೇಳಿದ ಮೇಲೆ ಅದರದ್ದು ಈಗ ನಿಮಗೆ ಒಂದು ಅರ್ಥ ಏನು ಮಾಡ್ಕೊಬೇಕು ಅಂತಂದರೆ, ಥರ್ಡ್ ಸ್ಟೇಜ್ಗೆ ಹೋದ ಮೇಲೆ ಕ್ಯಾನ್ಸರನ್ನು ನಾನು 100% ಕ್ಯೂರ್ ಮಾಡ್ತೀನಿ ಅಂತ ಯಾವ ಡಾಕ್ಟರ್ ನಿಮಗೆ ಹೇಳಬಾರ್ದು. ಯಾಕೆಂದರೆ ಯಾರ ಕೈಲೂ ಅದು ಹೇಳೋಕ್ಕಾಗೋದಿಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ. ಓಕೆನಾ? ಸೊ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಥರ್ಡ್ ಸ್ಟೇಜಲ್ಲಿ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡುವಂಥ ಚಾನ್ಸಸ್ ಏನಿದೆ, ಬೆಸ್ಟ್ ರಿಸಲ್ಟ್ಸ್ ಮಾಡಿದ್ರು, ನಾನು ಎಷ್ಟು ಚೆನ್ನಾಗಿ ಆಪರೇಷನ್ ಆಗಿ ಅವ್ರದ್ದು ಬೆಸ್ಟ್ ಕೀಮೋಥೆರಪಿ ಆದ್ರೂ ಸಹ ಥರ್ಡ್ ಸ್ಟೇಜ್ ಈ ಅಂಡಾಶಯದ ಕ್ಯಾನ್ಸರದಲ್ಲಿ ಬರುವಂಥದ್ದು ಒಂದು 60-70% ಮಾತ್ರ. ಹಾಗಂದರೆ ಅರ್ಥ ಏನು, ನಾನು 100 ಜನಕ್ಕೆ ಇವತ್ತು ಸೇಮ್ ಆಪರೇಷನ್ ಮಾಡಿ ಸೇಮ್ ಟೈಪ್ ಟ್ರೀಟ್ಮೆಂಟ್ ಎಲ್ಲರಿಗೂ ಕೊಟ್ಟರು ಸಹ 5 ವರ್ಷ ಬಿಟ್ಟು ನಾವು ನೋಡಿದರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಕ್ಯೂರ್ ಆಗಿರೋರು 60-70 ಜನ ಮಾತ್ರ, ಇನ್ನು 30-40 ಜನಕ್ಕೆ ಕ್ಯಾನ್ಸರ್ ವಾಪಸ್ ಬಂದಿರುತ್ತೆ. ಸೊ ಇದು ಅರ್ಥ ಮಾಡ್ಕೊಬೇಕು. ಅಂದರೆ ನಿಮಗೆ ಯಾರಾದರೂ ನಾನು 100% ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಅವ್ರ ಹತ್ರ ಹೋಗಲೇಬೇಡಿ, ಯಾಕೆಂದರೆ ಅವರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಪ್ರಪಂಚದ ಯಾವ ಡಾಕ್ಟ್ರು ಕೂಡ ನಿಮಗೆ 100% ಗ್ಯಾರಂಟಿ ಈ ಥರ್ಡ್ ಸ್ಟೇಜಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಪ್ರಯತ್ನ ಏನು ಅಂತಂದರೆ, ಕರೆಕ್ಟ್ ಆ್ಯಂಡ್ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಕೊಟ್ಟರೆ ಈ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇರೋವಂಥ ಚಾನ್ಸಸ್ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ಈಗ 100 ಜನದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ, ಒಂದು 60-70 ಸಕ್ಸಸ್ ಆಗುತ್ತೆ ಅಂತ, ಆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಪ್ರಯತ್ನ. ಬಟ್ ಆಗಿ ಕೂಡ ಬರಬಹುದು, ಬಟ್ ನಮ್ಮ ಪ್ರಯತ್ನ ಏನಿದೆ ಸಕ್ಸಸ್ ಮಾಡೋದು ಜಾಸ್ತಿ ಆಗ್ತದೆ. ಇದೇ ಕಾರಣಕ್ಕೆ ಯಾವುದೂ ಕ್ಯಾನ್ಸರ್ ಪೇಷೆಂಟಲ್ಲಿ, ಇನ್ನೊಂದು ಸಲ ಹೇಳ್ತೇನೆ, ಯಾವುದೂ ಕ್ಯಾನ್ಸರ್ ಪೇಷೆಂಟಲ್ಲಿ ನಾವು ನೀನು ಕ್ಯೂರ್ ಆದೆ ಅಂತ ನಾವು ಮನೆ ಕಳಿಸೋದಿಲ್ಲ. 3 ತಿಂಗಳಿಗೆ ಒಂದು ಸಲ ಚೆಕಪ್ ಮಾಡೇ ಮಾಡ್ತೇವೆ. ಕ್ಯಾನ್ಸರ್ ಪೇಷೆಂಟ್ಸಲ್ಲಿ ರೆಗ್ಯುಲರ್ ಚೆಕಪ್ ಬಂದಿರ್ತದೆ, ಯಾಕೆಂದರೆ ಪುನಃ ವಾಪಸ್ ಬಂದರೆ ಸಣ್ಣದರಲ್ಲಿ ನಾವು ಪತ್ತೆ ಹಚ್ಚಿದರೆ ಅದನ್ನು ಸರಿ ಮಾಡುವಂಥ ಚಾನ್ಸಸ್ ಪುನಃ ನಮ್ಮಲ್ಲಿ ಇರುತ್ತೆ. ಈಗ ನಾವು ಹೈಪೆಕ್ ಸರ್ಜರಿ ಅಂತ ನಾನು ಆಗಲೇ ಹೇಳಿದಾಗೆ ಒಂದು ಇಟ್ಸ್ ಅ ಮೇಜರ್ ಸರ್ಜರಿ, 10-12 ಗಂಟೆ ನಡೆಯುವಂಥ ಸರ್ಜರಿ. ಈಗ ರುಟೀನ್ ಅಪೆಂಡಿಕ್ಸ್ ಥರ 1 ಗಂಟೆಯಲ್ಲಿ ಮುಗಿಯುವಂಥ ಸರ್ಜರಿ ಅಲ್ಲ. ಸೊ ಮೇಜರ್ ಆಪರೇಷನ್ ಆಗಿರೋದ್ರಿಂದ ರಿಕವರಿ ಕೂಡ ಹಾಗೆ ಸ್ವಲ್ಪ ಡಿಲೇಡ್ ಆಗಿರುತ್ತೆ. ಯೂಶ್ವಲಿ ನಾವು ಆಪರೇಷನ್ ಮಾಡಿದಾಗ 1 ದಿನ ಐಸಿಯುಲ್ಲಿ ಇಟ್ಕೊಳ್ತೇವೆ. ಐಸಿಯುಲ್ಲಿ ಇಟ್ಟಾದಮೇಲೆ 4-5 ದಿನ ವಾರ್ಡಲ್ಲಿರ್ತಾರೆ. ಊಟ ಶುರು ಮಾಡುವಂಥದ್ದು 2-3 ದಿನ ಆದಮೇಲೆ, ಅವರ ಹೊಟ್ಟೆ ಸಣ್ಣ ಕರಳು ದೊಡ್ಡ ಕರಳು ಕೆಲಸ ಮಾಡೋದಕ್ಕೆ ಶುರು ಮಾಡುವಂಥದ್ದು 2-3 ದಿನ ಆದಮೇಲೆ. ಸೊ ಹಾಗಾಗಿ ಆನ್ ಆನ್ ಆ್ಯಾವ್ರೇಜ್ ಏನಂತಾರೆ ಅಂದರೆ 5-7 ದಿನ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಕಾಂಪ್ಲಿಕೇಷನ್ಸ್ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ನಂಬರ್ಸ್ ಅಂದರೆ ದಿನಗಳು ಜಾಸ್ತಿ ಇರಬೇಕಾದ ಅವಶ್ಯಕತೆ ಬೀಳಬಹುದು. ಒಂದು ಸಲ ಪೇಷಂಟ್ ಡಿಸ್ಚಾರ್ಜ್ ಮಾಡಿದ ಮೇಲೆ ನಾವು ಎನ್ಕರೇಜ್ ಮಾಡುವಂಥದ್ದು ಏನು ಪೇಷಂಟ್ಸಿಗೆ, ಮನೆಯಲ್ಲಿ ಮಾಮೂಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ತಿನ್ನಬೇಕು,
ಎರಡನೇದು ಆಕ್ಟಿವ್ ಆಗಿ ಓಡಾಡ್ಕೊಂಡಿರಬೇಕು. ಜನರಲ್ಲಿ ಏನು ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂತಂದರೆ, ಮೇಜರ್ ಆಪರೇಷನ್ ಇದೆ ಅಂತಂದರೆ ಬೆಡ್ ರೆಸ್ಟ್ ತೊಗೊಬೇಕು. ಆ ಮಿಸ್ಕನ್ಸೆಪ್ಷನ್ ತುಂಬ ಈ ಆಪರೇಷನ್ಗೆ ತಪ್ಪಾಗ್ತದೆ. ಅನ್ಲೆಸ್ ನಿಮಗೆ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಬೆಡ್ ರೆಸ್ಟ್ ಹೇಳಿದರೆ ಅಂದರೆ ಮಾತ್ರ ಅದು ಬೆಡ್ ರೆಸ್ಟ್ ತೊಗೊಬೇಕು. ಇಲ್ಲ ಅಂತಂದರೆ ಈಗ ಈ ಆಪರೇಷನ್ಗೆ ನಾವು ಎಲ್ಲ ಪೇಷೆಂಟ್ಗೂ ಆಪರೇಷನ್ ಎಚ್ಚರ ಆದ ನಾಳೆಯಿಂದನೇ ಎದ್ದು ಓಡಾಡಿಸೋದಕ್ಕೆ ಶುರು ಮಾಡಿಸ್ತೇವೆ. ಮನೆಯಲ್ಲೂ ಕೂಡ ಪೇಷಂಟ್ ರಾತ್ರಿ ಏನು ಮಲ್ಕೊತಾರೆ ಅದು ಮಾತ್ರ ಮಲ್ಕೊಬೇಕು, ಬಿಟ್ಟು ಬೇರೆ ಟೈಮಲ್ಲಿ ಕೂತ್ಕೊಂಡಿರಬೇಕು, ಓಡಾಡ್ಕೊಂಡಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಹೌದು, ಆ್ಯಕ್ಟಿವ್ ಎಷ್ಟು ಇರ್ತಾರೆ ಅಷ್ಟು ರಿಕವರಿ ಫಾಸ್ಟ್ ಇರ್ತದೆ. ಸೊ ಈ ರೀತಿ ನಾವು ಆಪರೇಷನ್ ಆದಮೇಲೆ ಅವರು ಓಡಾಡೋದು ಅವರ ಕೆಲಸ, ಅವ್ರು ಮಾಡ್ಕೊಳ್ಳೋದು ಆಫ್ಟರ್ ಒಂದು 15-20 ದಿನ ಆದಮೇಲೆ. ಊಟ ನಾರ್ಮಲ್ ಒಂದು 1 ವಾರ 8 ದಿನದಲ್ಲೇ ಊಟ ನಾರ್ಮಲ್ ಏನು ಮನೇಲಿ ಊಟ ಮಾಡ್ತಾರೆ ಅದನ್ನು ಮಾಡಿಸ್ತೇವೆ. ಹೊಟ್ಟೆಗೆ ಒಂದು ಪ್ರೆಷರ್ ಕೊಡಬಾರ್ದು ಅನ್ನೋ ಕಾರಣದಿಂದ ಒಂದು ಹೊಟ್ಟೆಗೆ ಒಂದು ಬೆಲ್ಟ್ ಹಾಕ್ಸಿರ್ತೇವೆ, ಬೈಂಡರ್ ಅಂತ ಹೇಳ್ತೇವೆ. ಸೊ ಅದನ್ನು 1 ತಿಂಗಳು ಯೂಸ್ ಮಾಡಬೇಕಾಗತ್ತೆ. ಅವರ ರುಟೀನ್ ಕೆಲಸಗಳಿಗೆ ಅಂದರೆ ಈಗ ಆಪರೇಷನ್ ಆದಮೇಲೆ ಫರ್ದರ್ ಏನು ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಅವರ ರುಟೀನ್ ಕೆಲಸಗಳಿಗೆ ನಾವು ಅವರು 1 ತಿಂಗಳಲ್ಲಿ ವಾಪಸ್ ಹೋಗ್ಬೋದು. ಈಗ ಏನು ಹೆವಿ ವರ್ಕ್ ಏನಿಲ್ಲ ಅಂತಂದರೆ, ಅಂದರೆ ಈಗ ತುಂಬ ವೆಯ್ಟ್ ಲಿಫ್ಟ್ ಮಾಡುವಂಥ ಕೆಲಸಗಳು ಇಲ್ಲ. ಬೇಸಿಕ್ ಈಗ ವರ್ಕ್ ಇದೆ, ಈಗ ಕ್ಲರ್ಕ್ ಅಥವಾ ಅಂದರೆ ಈಗ ಟೇಬಲ್ ಕೆಳಗೆ ಮುಂದೆ ಕೂತ್ಕೊಂಡು ಮಾಡುವಂಥ ಕೆಲಸಗಳಿದ್ದರೆ 1 ತಿಂಗಳಲ್ಲಿ ಅವರು ಜಾಯ್ನ್ ಆಗ್ಬೋದು. ಸರ್, ಒಂದು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರೇನು? ಸಹನಾ ಅಂತ. ಸಹನಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಡಿಕೇರಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನು ಅಂತ ಮಾತಾಡಿ ಡಾಕ್ಟರ್. ಓಕೆ, ನಮಸ್ತೆ ಮ್ಯಾಮ್, ಹೇಳಿ. ಹಲೋ, ನಮಸ್ತೆ ಸರ್. ಸರ್, ಇವಾಗ ಕ್ಯಾನ್ಸರ್ ಅಂದ್ರೆ ಗೆಡ್ಡೆ ಇದೆ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಅದು ಕ್ಯಾನ್ಸರ್ಗೆ ಟರ್ನ್ ಆಗ್ತಿದೆ ಅಂತ ಗೊತ್ತಾಗುವಂತ ಸ್ಟೇಜಸ್ ಅಲ್ಲಿ ನಮ್ಗೆ ಎಂತರೂ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಸರ್? ಅದು ನಿಮಗೆ ಗೊತ್ತಾಗೋದಿಲ್ಲಮ್ಮ. ಬೇಸಿಕಲಿ ಈಗ ಏನಾಗಿದೆ, ಓ ಅಂಡಾಶಯದ ಗೆಡ್ಡೆ ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಾವು ಅದರಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ನಮಗೆ ಒಂದು ನಿದರ್ಶನ ಗೊತ್ತಾಗ್ಬಿಡುತ್ತದೆ. ಅಂದರೆ ಇದರಲ್ಲಿ ಕ್ಯಾನ್ಸರ್ ಆಗೋ ಲಕ್ಷಣಗಳಿದೆಯಾ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತದೆ. ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ. ಏನಮ್ಮ? ಬಾಡಿಲಿ ಏನಾದರೂ ಚೇಂಜಸ್ ಆ ಥರ ಏನಾದರೂ ಗೊತ್ತಾಗುತ್ತೆ? ಯೂಶುವಲಿ ಅದು ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗೋವರೆಗೆ ತುಂಬ ಲೇಟ್ ಆಗಿಬಿಟ್ಟಿರುತ್ತಮ್ಮ. ಅಂದರೆ ನಾನು ಆಗಲೇ ಹೇಳಿದಾಗಲೇ ಒಂದು ಈಗ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಸಿಂಪ್ಟಮ್ ಇರುತ್ತೆ. ಈಗ ನೀವು ಅಂಡಾಶಯದ ಕ್ಯಾನ್ಸರ್ ಅಂತ ತೊಗೊಂಡ್ರೆ ಅದರಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ 3rd stage ಬರೋವರೆಗೂ. ಗರ್ಭ ಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತಂದರೆ ಈಗ ಬಿಳಿ ಬಟ್ಟೆ ಆಗುವಂಥದ್ದು ಅಥವಾ ಈಗ ಬ್ಲೀಡಿಂಗ್ ಆಗುವಂಥದ್ದು, ಈಗ ಮುಟ್ಟು ನಿಂತ ಮೇಲೂ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಈಗ ನಿಮಗೆ ಪಿರಿಯಡ್ಸ್ 2 ಪಿರಿಯಡ್ಸ್ ಮಧ್ಯೆ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಆ ರೀತಿ ಆಗುವಂಥದ್ದು. ಈ ರೀತಿ ಬ್ಲೀಡಿಂಗ್ ಅಬ್ನಾರ್ಮಲ್ ಬ್ಲೀಡಿಂಗ್ ಏನಿದೆಯಲ್ಲ ಇದು ನಿಮಗೆ ಈಗ ಗರ್ಭಕಂಠದಲ್ಲಾಗಲಿ ಅಥವಾ ಗರ್ಭಕೋಶದ ಕ್ಯಾನ್ಸರಲ್ಲಿ ಆಗ್ಬೋದು. ಈ ರೀತಿ ಸಣ್ಣ ಸಣ್ಣ ಚೇಂಜಸ್ ಏನಿದೆ ಇದನ್ನು ನಾವು ಚೆಕ್ ಮಾಡಿಸಿದಾಗ ನಮಗೆ ಗೊತ್ತಾಗ್ತದೆ. ಅಂದರೆ ಈ ಚೇಂಜಸ್ ಇದೆ ಅಂದರೆ ಕ್ಯಾನ್ಸರ್ ಅಂತ ಅಲ್ಲ ಕೆಲವು, ಯಾಕೆಂದರೆ ಇದು ನಾರ್ಮಲ್ ಆಗಿ ಕೆಲವರಲ್ಲಿ ಬಿನೈನಲ್ಲ ಆಗ್ಬೋದು, ಅಂದರೆ ಕ್ಯಾನ್ಸರ್ ಇಲ್ಲದೆ ಇದ್ರೂ ಬರ್ಬೋದು. ಬಟ್ ಅದು ನಮಗೆ ಹೇಗೆ ಗೊತ್ತಾಗ್ತದೆ, ಒಂದು ಸಣ್ಣ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ಸಾಕು. ಅಲ್ಟ್ರಾಸೌಂಡಲ್ಲಿ ನಮಗೆ ಏನೇ ಚೇಂಜಸ್ ಇದ್ರೂ ಗೊತ್ತಾಗ್ತದೆ. ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹೇಳಮ್ಮ, ಯೂಟ್ರಸ್ ಬಲ್ಜ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆಮ್ಮ, ಯೂಟ್ರಸ್ ಬಲ್ಜ್ ಆಗಿದೆ, ಸೊ ಅದು ರಿಪೋರ್ಟ್ ಇಲ್ಲಿ ಬರಲಿಕ್ಕೆ ಲೇಟ್ ಆಗುತ್ತೆ, 3 days ವೇಟ್ ಮಾಡ್ಬೇಕು ಅಂದ್ರು. ರಿಪೋರ್ಟ್ ಬಂದ್ಮೇಲೆ ಪ್ಯಾಪ್ ಟೆಸ್ಟ್ ಹೇಳಿದ್ರು. ಓಕೆ, ಪ್ಯಾಪ್ ಟೆಸ್ಟ್ ರಿಪೋರ್ಟ್ ಇನ್ನು ನಮ್ಗೆ ಸಿಗ್ಲಿಲ್ಲ. ಓಕೆ, ಯೂಟ್ರಸ್ ಬಲ್ಜ್ ಆಗೋದಕ್ಕೆ ಏನಾದ್ರು ಈ ತರ ಏನಾದ್ರು ಇರ್ಬೋದಾ? ಯೂಶ್ವಲಿ ಈಗ ನಿಮಗೆ ಬಲ್ಕಿ ಯೂಟ್ರಸ್ ಅಂತ ಹೇಳ್ತೀವಿ, ಅಂದರೆ ಯೂಟ್ರಸ್ ಸ್ವಲ್ಪ ದಪ್ಪದಾಗಿದೆ ಅಂತ ಅಷ್ಟೇ ಅರ್ಥದು, ಅದು ಕ್ಯಾನ್ಸರ್ ಲಕ್ಷಣ ಅಲ್ಲ. ಸೊ ಕ್ಯಾನ್ಸರ್ ಲಕ್ಷಣಗಳು ಅಲ್ಟ್ರಾಸೌಂಡಲ್ಲಿ ಬೇರೆ ಬೇರೆ ಇರ್ತದೆ. ಸೊ ಈಗ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಅಂದರೆ ಯೂಟ್ರಸ್ ಒಳಗಡೆ ಲೈನಿಂಗ್ ಏನಿದೆಯಲ್ಲ ಅದು ದಪ್ಪ ಆಗಿದ್ರೆ, ಅಥವಾ ಎಂಡೋ ಯೂಟ್ರಸ್ ಕೆಳಗಿನ ಭಾಗ ಅಂದರೆ ಗರ್ಭಕಂಠದಲ್ಲಿ ಏನಾದರೂ ಗೆಡ್ಡೆ ಥರ ಇದ್ದರೆ, ಯೂಟ್ರಸ್ ಪಕ್ಕದಲ್ಲಿ ಅಂತಂದರೆ ಯೂಟ್ರಸ್ನ ಅಂಡಾಶಯ ಏನಿದೆಯಲ್ಲ ಅಲ್ಲಿ ಏನಾದರೂ ಗೆಡ್ಡೆ ಇದೆ ಅಂದರೆ ಇದು ಕ್ಯಾನ್ಸರ್ನ ಲಕ್ಷಣಗಳು. ಬರೀ ನಿಮಗೆ ಯೂಟ್ರಸ್ ದಪ್ಪ ಇದೆ ಅಂತ ಬಂದಿದ್ರೆ ಅದರಲ್ಲಿ 99% ಏನೂ ಇರೋದಿಲ್ಲ, ಅಂದರೆ ಕ್ಯಾನ್ಸರ್ ಲಕ್ಷಣಗಳು ಏನೂ ಇರೋದಿಲ್ಲ. ಬಟ್ ಅದನ್ನು ಕರೆಕ್ಟಾಗಿ ನಾನು ನೋಡಬೇಕು, ಆಗಲೇ ನಿಮಗೆ ಹೇಳೋಕ್ಕಾಗೋದು. ಬಟ್ ಈಗ ಬಲ್ಕಿ ಯೂಟ್ರಸ್ ಅಂತ ಕೊಟ್ಟಿದ್ರೆ ಮಾತ್ರ, ಬಲ್ಕಿ ಯೂಟ್ರಸ್ ಅಂತ ಇದೆ ಅಥವಾ ಯೂಟ್ರಸ್ ತುಂಬ ಸ್ವಲ್ಪ ದಪ್ಪ ಇದೆ ಅಂತಂದರೆ ಅದು ತೊಂದರೆ ಇಲ್ಲಮ್ಮ, ಅದು ಕ್ಯಾನ್ಸರ್ ಲಕ್ಷಣಗಳಲ್ಲ. ಬಟ್ ಕರೆಕ್ಟಾಗಿ ಅದರದ್ದು ಸ್ಕ್ಯಾನ್ ರಿಪೋರ್ಟ್ ಏನಿದೆ ಅದು ಜಸ್ಟ್ ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ತೋರಿಸಿದ್ರೆ ಅದನ್ನು ನಿಮಗೆ ಕನ್ಫರ್ಮ್ ಆಗಿ ಹೇಳ್ಬೋದು, ಅಂದರೆ ಇದರಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾನು ಕನ್ಫರ್ಮ್ ಆಗಿ ಹೇಳ್ಬೋದು. ನಿಮ್ಮ ಒಂದು ರಿಪೋರ್ಟ್ ಅನ್ನು ತಗೊಂಡು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿ ನೀಡಿ, ಅಲ್ಲಿ ನಮ್ಮ ಡಾಕ್ಟರ್ ಸುಹಾಸ್ ಅವರು ಇರ್ತಾರೆ. ನಿಮ್ಮ ಸಮಸ್ಯೆಗಳು ಏನಿದೆ ನೀವು ಅದನ್ನ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೋಬಹುದು.
ರಿಲೇಟಿವ್ಲಿ ನಾರ್ಮಲ್ ಲೈಫ್ ಇರುತ್ತೆ ಅಂದ್ರೆ ಈಗ ಏನಾಗಿದೆ ಈಗ ನಮ್ಮ ಆಪರೇಷನ್ ಆಗಿರುವಂತಹ ಹಲವು ಪೇಷಂಟ್ ಗಳಿದಾರಲ್ಲ ಈಗ ಸೊ ಅವ್ರನ್ನ ನಾವು ಚೆಕ್ ಮಾಡ್ತಾ ಇದ್ದಾಗ ನಾರ್ಮಲಿ ಅವ್ರಿಗೆ ಮುಂಚೆ ಈಗ ಕೆಲಸ ಏನ್ ಮಾಡ್ತಾ ಇದ್ರು ಆಪರೇಷನ್ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ವಾಪಸ್ ಹೋಗಿದ್ದಾರೆ ಆಕ್ಟಿವ್ ಆಗಿ ಹೌದು ಹೌದು ಹಲೋ 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 ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಧನಂಜಯ ಅಂತ ಸರ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಮಡಿಕೇರಿಯಿಂದ ಮೇಡಮ್ ಸರ್ ಡಾಕ್ಟರ್ ಸುಹಾಸ್ ಅವರು ಇದ್ದಾರೆ ನಿಮ್ಮ ಕ್ವೆಶ್ಚನ್ ಏನಂತ ಕೇಳಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಹಾ ಹೇಳಿ ಸರ್ ಈಗ ಈ ಗೆಡ್ಡೆ ಬೆಳೆಯುವಂಥದ್ದು ಹಾ ಈಗ ಹೆಣ್ಮಕ್ಳ ಅಥವಾ ಗಂಡ್ಮಕ್ಳಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ ಹೇಗೆ ಅಂತ ಈಗ ಬೇಸಿಕಲಿ ಏನಂತಂದ್ರೆ ಒಂದು ಈಗ ಗಂಡಸರಲ್ಲಿ ಗೆಡ್ಡೆ ಬರುವಂಥದ್ದು ಅಥವಾ ಕ್ಯಾನ್ಸರ್ ಬರುವಂಥ ಕಾರಣಗಳು ಬೇರೆ ಇದೆ ಹೆಂಗಸರಲ್ಲಿ ಬರುವಂಥ ಕ್ಯಾನ್ಸರ್ ಲಕ್ಷಣಗಳು ಬೇರೆ ಇರ್ತದೆ ಈಗ ಗಂಡಸರಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಏನು ಬರ್ತದೆ ಈಗ ಭಾರತದಲ್ಲಿ ಅಂತಂದರೆ ಬಾಯಿಯ ಕ್ಯಾನ್ಸರ್ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ನಾಲ್ಗೆಯ ಕ್ಯಾನ್ಸರ್ ಬರುವಂಥದ್ದು ವಾಯ್ಸ್ ಬಾಕ್ಸ್ ಏನಿದೆ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ ಇದರದ ಕ್ಯಾನ್ಸರ್ ಜಾಸ್ತಿ ಇದೆ ಗಂಡಸರಲ್ಲಿ ಯಾಕೆಂದರೆ ಗಂಡಸರಲ್ಲಿ ದುರಭ್ಯಾಸ ಇರುವಂಥ ಚಾನ್ಸಸ್ ಜಾಸ್ತಿ ಅಂದರೆ ಸ್ಮೋಕಿಂಗ್ ಇರ್ಬೋದು ಅಥವಾ ತಂಬಾಕು ಹಾಕುವಂಥದ್ದು ಚಾನ್ಸಸ್ ಇರುವಂಥದ್ದು ಜಾಸ್ತಿ ಸೊ ಹಾಗಾಗಿ ಗಂಡಸರಲ್ಲಿ ಕ್ಯಾನ್ಸರ್ಗಳು ಬೇರೆ ಬೇರೆ ಕಾಮನ್ ಇದೆ ಈಗ ಹೆಂಗಸರಲ್ಲಿ ಕ್ಯಾನ್ಸರ್ ಬರುವಂಥದ್ದು ಕಾಮನ್ ಕ್ಯಾನ್ಸರ್ ಇರುವಂಥದ್ದು ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್ ಸೊ ಹಾಗಾಗಿ ಪ್ರೆಸೆಂಟೇಷನ್ ಬೇರೆ ಬೇರೆ ಅಂದರೆ ಈಗ ಸೇಮ್ ಕ್ಯಾನ್ಸರ್ ಇದೆ ಈಗ ಹೊಟ್ಟೆಯ ಕ್ಯಾನ್ಸರ್ ಇದೆ ಅಂದರೆ ಇಬ್ಬರಲ್ಲೂ ಒಂದೇ ಥರ ಬರ್ತದೆ ದೊಡ್ಡ ಕರಳು ಅಂತಂದರೆ ಅದು ಕೂಡ ಪ್ರೆಸೆಂಟೇಷನ್ ಇಬ್ಬರಲ್ಲೂ ಸೇಮ್ ಇರ್ತದೆ ಬಾಯಿಯ ಕ್ಯಾನ್ಸರಲ್ಲೂ ಪ್ರೆಸೆಂಟೇಷನ್ ಸೇಮ್ ಇರ್ತದೆ ಬಟ್ ಕಾರಣಗಳು ಬೇರೆ ಬೇರೆ ಮತ್ತು ಅಂಗ ಯಾವ ಹೆಂಗಸರಿಗೆ ಸ್ಪೆಸಿಫಿಕ್ ಅಂಗಗಳಿದೆ ಅದರಲ್ಲಿ ಕ್ಯಾನ್ಸರ್ಗಳು ಜಾಸ್ತಿ ಇರ್ತದೆ ಆ ರೀತಿ ಓಕೆ ಇದು ಸಾಮಾನ್ಯವಾಗಿ ಯಾವ ಏಜ್ ಅವರಲ್ಲಿ ಕಂಡು ಬರುತ್ತೆ ಸರ್ ಈಗ ಎಲ್ಲ ಏಜಲ್ಲೂ ಕ್ಯಾನ್ಸರ್ ಬರಬಹುದು ಬಟ್ ಮೆಜಾರಿಟಿ ಅಂತಂದರೆ ಈಗ 45 ದಾಟಿರುವ ವಯಸ್ಸಿನಲ್ಲಿ ಜಾಸ್ತಿ ಬರ್ತದೆ ಮತ್ತು ಯಾರಲ್ಲಿ ಈ ದುರಭ್ಯಾಸಗಳಿದೆ ಅಂದರೆ ತಂಬಾಕು ಹಾಕುವಂಥದ್ದಾಗಲಿ ಅಥವಾ ಬೀಡಿ ಸಿಗರೇಟ್ ಹಾಕುವ ಸೇವಿಯುವಂಥದ್ದಾಗಲಿ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡುವಂಥದ್ರಲ್ಲಿ ಇವರಲ್ಲಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಅಂದರೆ ಅದಿಲ್ಲ ಅಂದರೆ ಬರಬಾರ್ದು ಅಂತ ರೂಲ್ಸ್ ಇಲ್ಲ ಬಟ್ ಯಾರು ಈಗ ಅಂದಾಜು ಲೆಕ್ಕದಲ್ಲಿ ಈಗ ಭಾರತದಲ್ಲಿ ನಡೆಯುತ್ತಿರೋ ಈಗ ಕ್ಯಾನ್ಸರ್ ನಂಬರ್ಸಲ್ಲಿ ದುರಭ್ಯಾಸಗಳನ್ನ ನಿಲ್ಲಿಸ್ಬಿಟ್ರೆ ಒಂದು 50% ಕಮ್ಮಿ ಆಗಿಬಿಡ್ತದೆ ಕ್ಯಾನ್ಸರ್ ಸೊ ಈ ಅಂದ್ರೂ ಅದು ಈ ದುರಭ್ಯಾಸಗಳಿಲ್ಲ ಅಂದ್ರೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಬಟ್ ಖಂಡಿತ ಅದು ನಿಲ್ಲಿಸ್ಬಿಟ್ರೆ ಬರೋ ಚಾನ್ಸಸ್ ಆಲ್ಮೋಸ್ಟ್ 50% ಕಮ್ಮಿ ಆಗಿಬಿಡ್ತದೆ ಸೊ ಅದರಿಂದ ದುರಭ್ಯಾಸಗಳನ್ನ ನಿಲ್ಲಿಸಿದ್ರೆ ಬೆಟರ್ ಸರ್ ಇವಾಗ ಈ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಎಲ್ಲ ಕಂಡು ಬರುತ್ತೆ ಗೆಡ್ಡೆ ಬೆಳೆಯುವಂಥದ್ದು ಹೌದು ಓಕೆ ಆ ಥರ ಎಲ್ಲ ಏತಕ್ಕೆ ಬರುತ್ತೆ ಅಂತ ಏನಕ್ಕೋಸ್ಕರ ಈಗ ಅದನ್ನೇ ಹೇಳಿದ್ ನಾನು ಸೊ ನಿಮಗೆ ಈಗ ಒಂದು ಗರ್ಭಕೋಶ ಗರ್ಭಕಂಠ ಅಥವಾ ಅಂಡಾಶಯದ ಕ್ಯಾನ್ಸರ್ ಕಾರಣಗಳು ಖಂಡಿತವಾಗಿ ಗೊತ್ತಿಲ್ಲ ಅಂದರೆ ಇದೇ ಕಾರಣದಲ್ಲಿ ಬರ್ತದೆ ಅನ್ನೋದು ಖಂಡಿತವಾಗಿ ಗೊತ್ತಿಲ್ಲ ಸೊ ಇದನ್ನು ಸದ್ಯಕ್ಕೆ ಈಗ ಗರ್ಭಕಂಠದ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಗೊತ್ತು ಅದಕ್ಕೆ ಇನ್ಫೆಕ್ಷನ್ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇನ್ಫೆಕ್ಷನ್ ಇಂದ ಬರ್ತದೆ ಸೊ ಹಾಗಾಗಿ ಒಂದು ಕ್ಯಾನ್ಸರ್ ಅಂದರೆ ಈಗ ಗರ್ಭಕಂಠ ಕ್ಯಾನ್ಸರ್ಗೆ ಮಾತ್ರ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ ಅಂದರೆ ಈಗ ಹೆಂಗಸರಲ್ಲಿ ಬರುವಂಥ ಕ್ಯಾನ್ಸರ್ ಇದು ಸೊ ಹೆಣ್ಣು ಮಕ್ಕಳಲ್ಲಿ ಅಂದರೆ ಈಗ 13-23 ವಯಸ್ಸಿನ ಹೆಣ್ಮಕ್ಕಳಲ್ಲಿ ಮದುವೆಗೆ ಮುಂಚೆ ಆ ವ್ಯಾಕ್ಸಿನ್ ಹಾಕಿದರೆ ಗರ್ಭಕಂಠ ಕ್ಯಾನ್ಸರ್ನ ಬರೋದನ್ನು ತಡೆಗಟ್ಟಬಹುದು ಅದೊಂದು ಕ್ಯಾನ್ಸರ್ಗೆ ಮಾತ್ರ ಯೂನಿವರ್ಸಲ್ ಆಗಿ ಹೇಳಿದ್ರೆ ನಮ್ಮ ಅಮ್ಮನಿಗೆ ಅದಕ್ಕೋಸ್ಕರ ಕೇಳಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗರ್ಭಕಂಠದ ಅದು ನೀವು ಒಂದು ಅರ್ಥ ಮಾಡ್ಕೊಬೇಕೇನಂದ್ರೆ ಆ ಗರ್ಭಕಂಠದ ಕ್ಯಾನ್ಸರ್ ಬೇರೆ ಗರ್ಭಕೋಶದ ಕ್ಯಾನ್ಸರ್ ಬೇರೆ ಅಂಡಾಶಯದ ಕ್ಯಾನ್ಸರ್ ಬೇರೆ ಅವರಿಗೆ ಯಾವುದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಕಾರಣ ಬಟ್ ಗರ್ಭಕೋಶ ಅಥವಾ ಅಂಡಾಶಯದ ಕ್ಯಾನ್ಸರ್ ಆದರೆ ಅದು ಬೇರೆ ಕಾರಣ ಅರ್ಥ ಆಯ್ತಾ ಹೆಂಗೆ ಈಗ ನಿಮಗೆ ಅದು ಕಾಮನ್ ಆಗಿ ಗೊತ್ತಿರಲಿಕ್ಕಿಲ್ಲ ಬಟ್ ಅದು ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರಿಗೆ ಗೊತ್ತಿರ್ತದೆ ಯಾಕೆಂದರೆ ಒಂದು ಅದರದ್ದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿಬಿಡುತ್ತೆ ಅದು ಗೊತ್ತಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಹೌದು ಸರ್ ಹಾಂ ಸೊ ಈಗ ಒಂದೇ ಬರಬಾರ್ದಂದ್ರೆ ದುಶ್ಚಟಗಳಿಂದ ದೂರ ಇದ್ರೆ ಬರಲ್ಲ ಹೌದೌದು ಮತ್ತೆ ಎರಡು ವ್ಯಾಕ್ಸಿನ್ ಇದೆ ಈಗ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕೆ ಒಂದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇದೆ ಮತ್ತು ಇನ್ನೊಂದು ಇದು ಗರ್ಭಕಂಠದ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಇದೆ ಇವೆರಡೂ ಹಾಕಿಸ್ಕೊಂಡ್ರೆ ನಮ್ಮ ಎಚ್ಚರಿಕೆಯಲ್ಲಿ ಜಾಗ್ರತೆಯಲ್ಲಿ ನಾವಿರ್ಬೋದು ಓಕೆ ಸರ್ ಓಕೆ ಇದು ನಿಮ್ಮ ಹಾಸ್ಪಿಟ್ಲಿಗೆ ಬಂದರೆ ಟ್ರೀಟ್ಮೆಂಟ್ ಎಲ್ಲ ಇದೆಯಾ ಸರ್ ಖಂಡಿತ ಖಂಡಿತ ಯಾವುದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ ಪ್ಲಸ್ ನಿಮ್ಮಲ್ಲಿ ಯಾವುದು BPL ಕಾರ್ಡ್ ಅಥವಾ ಯಾವುದು CGHS ECHS ಯಾವುದಾದ್ರು ಕಾರ್ಡ್ ಇದೆ ಅಂತಂದರೆ ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೂಡ ಆಗ್ತದೆ ಇನ್ಶೂರೆನ್ಸ್ ಎಲ್ಲ ಕವರೇಜ್ ಇದೆ ಸರಿ ಸರ್ ಧನ್ಯವಾದಗಳು ಧನ್ಯವಾದ ಸರ್ ನೀವು ಹೇಳ್ತಾ ಇದ್ದೀವಿ ಒಂದು ವ್ಯಾಕ್ಸಿನ್ ಬಗ್ಗೆ
ಮಾಡ್ಲಿಕ್ಕೆ ಇರುವಂತ ಒಂದು ಇಂಜೆಕ್ಷನ್. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಅಷ್ಟು ನಾಲೆಜ್ ಇರೋದಿಲ್ಲ. ಸೊ ಇವಾಗ ಒಂದು 13 ಹೆಣ್ಣು ಮಕ್ಕಳಿಗೆ ಅದನ್ನು ತಗೊಳ್ಬಹುದು ಅಂತ ಹೇಳುವಂತದ್ದು. ಸೊ ಇದರನ್ನ ಪಡೆದುಕೊಳ್ಳುವಂತ ರೀತಿ ಹೇಗೆ? ಈಗ ಬೇಸಿಕಲಿ ಅಂದರೆ ಇದು ನಾರ್ಮಲಿ ಗರ್ಭಕಂಠದ ಕ್ಯಾನ್ಸರ್ ಆಗುವಂಥದ್ದು ಇನ್ಫೆಕ್ಷನಿಂದ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ, ಅದರ ಇನ್ಫೆಕ್ಷನಿಂದ ಆಗುವಂಥದ್ದು. ಸೊ ಈ ಇನ್ಫೆಕ್ಷನ್ ಆಗುವಂಥದ್ದು ಯಂಗ್ ಏಜಲ್ಲಿ 20-30 ವಯಸ್ಸಲ್ಲಿ ಆಗುವಂಥದ್ದು. ಸೊ ಅದು ಆಗೋದಕ್ಕಿಂತ ಮುಂಚೆ ನಾವು ಅದನ್ನು ವ್ಯಾಕ್ಸಿನ್ ತೊಗೊಂಡ್ರೆ, ಈ ಹೇಗೆ ನಾವು ಕೋವಿಡ್ ವ್ಯಾಕ್ಸಿನ್ ತೊಗೊತೀವಲ್ಲ ಅದೇ ರೀತಿ ಅದು ಸಿಂಪಲ್ ವ್ಯಾಕ್ಸಿನ್ ಅದು. ಸೊ 3 ಇಂಜೆಕ್ಷನ್ ತೊಗೋಬೇಕಾಗುತ್ತೆ, ಇವತ್ತು ಒಂದು ಕೊಟ್ಟರೆ 1 ತಿಂಗಳಾದಮೇಲೆ ಇನ್ನೊಂದು, ಅದು ಬಿಟ್ಟು 6 ತಿಂಗಳಾದಮೇಲೆ ಇನ್ನೊಂದು. ಸೊ ಆಲ್ರೆಡಿ ಈಗ 20-30 ವರ್ಷ ದಾಟಿದವ್ರಿಗೆ ಇದು ಕೊಟ್ಟು ಪ್ರಯೋಜನ ಇಲ್ಲ. ಬಟ್ ಆ ಚಿಕ್ಕ ವಯಸ್ಸಲ್ಲಿ ಕೊಟ್ಟರೆ ಅದು ಮುಂದೆ ಅದು ಗರ್ಭಕಂಠದ ಕ್ಯಾನ್ಸರ್ ಆಗದಿರೋಂಗೆ ಅದು ನೋಡ್ಕೊಳುತ್ತೆ. ಖಂಡಿತ ಅವೈಲಬಲ್, ಹೌದು ಖಂಡಿತ ಖಂಡಿತ ಇದೆ, ಖಂಡಿತ ಇದೆ. ನೀವು ಶಸ್ತ್ರಚಿಕಿತ್ಸೆಯನ್ನ ಮಾಡೋ ಮೊದಲು ಯಾವುದೆಲ್ಲ ಸುರಕ್ಷತಾ ಕ್ರಮಗಳನ್ನ ನೀವು ತೆಗೆದುಕೊಳ್ತಾ ಹೋಗ್ತೀರಾ? ನಾನು ಆಗಲೇ ಹೇಳಿದಾಗಲೇ, ಈಗ ಒಂದು ಇದು ತುಂಬ ಕ್ಲಿಷ್ಟಕರವಾದ ಆಪರೇಷನ್, ಒಂದು 10-12 ಗಂಟೆ ನಡೆಯುವಂಥದ್ದು, ತುಂಬ ಆಪರೇಷನ್ನಲ್ಲಿ ತುಂಬ ಕೆಲಸಗಳು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಪೇಷಂಟ್ ಅದನ್ನು ತಡೆಯೋ ಅಂಥ ಶಕ್ತಿ ಇದೆಯಾ? ಈಗ ಯಾವುದು ಆಪರೇಷನ್ ಅಂದರೆ ದೇಹಕ್ಕೆ ಒಂದು ಸ್ಟ್ರೆಸ್, ಅದಕ್ಕೆ ಒಂದು ಪ್ರೆಷರ್ ಆಗ್ತದೆ, ಅದನ್ನು ತಡ್ಕೊಳ್ಳೋಂಥ ಕೆಪಾಸಿಟಿ ಅವರ ಹೃದಯಕ್ಕೆ ಮತ್ತು ಅವರ ಶ್ವಾಸಕೋಶಕ್ಕೆ ಕಿಡ್ನಿಗೆ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತೇವೆ. ಯಾವ ಪೇಷಂಟಲ್ಲಿ ಈ 3 ಅಂಗಗಳು ನಾರ್ಮಲ್ಲಾಗಿ ಕೆಲಸ ಮಾಡ್ತಾ ಇದೆ ಅವರಿಗೆ ಮಾತ್ರ ನಾವು ಇದನ್ನು ಆಫರ್ ಮಾಡೋಕ್ಕೆ ಚಾನ್ಸ್ ಇದೆ. ಈಗ ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ಲಾಕ್ ಇದೆ, ಅಥವಾ ಇನ್ನೂ ಒಂದು ಏನೋ ತೊಂದರೆ ಇದೆ, ಲಿವರಲ್ಲಿ ಪ್ರಾಬ್ಲಮ್ ಇದೆ, ಸೊ ಅವರಿಗೆ ನಾವು ಇದನ್ನು ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸಲ ನಾವು ಆಪರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ, ಈ ಎಲ್ಲ ಅಂಗಗಳನ್ನು ನಾವು ಟೆಸ್ಟ್ ಮಾಡಿಸ್ತೇವೆ ಅದರ ಸ್ಪೆಷಲಿಸ್ಟ್ ಹತ್ರ, ಇಂದ ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಆಗಲಿ, ಲಂಗಿಗೆ ಪಲ್ಮೊನಾಲಜಿಸ್ಟು. ಸೊ ಈಗ ನಾರಾಯಣ ಹಾಸ್ಪಿಟ್ಲಲ್ಲಿ ಅದು ಒಂದು ಅಡ್ವಾಂಟೇಜ್ ಏನಂತಂದರೆ, ಈಗ ಒಂದು ಸಲ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಅದರಲ್ಲಿ ಬೇರೆ ಎಲ್ಲೂ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಸ್ಪೆಷಲಿಸ್ಟಿಗೆ, ಹಾರ್ಟ್ ಸ್ಪೆಷಲಿಸ್ಟ್ ಆಗಲಿ, ಲಂಗ್ ಸ್ಪೆಷಲಿಸ್ಟ್ ಆಗಲಿ, ಒಂದೇ ಸೂರಿನಡಿ ಇರ್ತಾರೆ. ಸೊ ಎಲ್ಲ ಚೆಕಪ್ ಅಲ್ಲೇ ನಮ್ಮ ಹಾಸ್ಪಿಟ್ಲಲ್ಲೇ ಆಗ್ತದೆ. ಒಂದು ಸಲ ಅದು ಕನ್ಫರ್ಮ್ ಆಯಿತು, ಈಗ ಆಪರೇಷನ್ಗೆ ರೆಡಿ ಇದ್ದಾರೆ ಅಂತಂದ ಮೇಲೆ, ನಾವು ಅವರಿಗೆ ಬ್ಲಡ್ ರಕ್ತ ಪರೀಕ್ಷೆ ಎಲ್ಲ ಕರೆಕ್ಟ್ ಆಗಿದೆಯಾ, ಏಕೆಂದರೆ ರಕ್ತ ಸರಿ ಇದೆಯಾ, ಎಷ್ಟು ಅವಶ್ಯಕತೆ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ನಾವು ಇದನ್ನು ಮಾಡ್ತೀವಿ. ಸೊ ಅನಸ್ಥೀಶಿಯಾ ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ. ಅಂದರೆ ಈಗ ಈ ರೋಗಿ ಈ ಆಪರೇಷನ್ನ ಮಾಡಿ ಅದನ್ನು ತಡೆಯೋ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನು ನೋಡ್ತಾರೆ. ಹೈ ರಿಸ್ಕ್ ಅಂತಂದರೆ ಈಗ ಜೀವ ಹೋಗೋ ಚಾನ್ಸಸ್ ಇದ್ದರೆ ನಾವು ಈ ಆಪರೇಷನ್ನ ಮಾಡೋದಿಲ್ಲ. ಯಾಕೆಂದರೆ ಒಂದು ನಮ್ಮ ಪ್ರಯತ್ನ ಏನು, ಈಗ ಪೇಷಂಟ್ಗೆ ನಾವು ಸರ್ಜರಿ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಗುಣಮುಖರಾಗಬೇಕು. ಈಗ ಅದರಿಂದನೇ ಅವರಿಗೆ ಜೀವಕ್ಕೆ ತೊಂದರೆ ಇದೆ ಅಂತಂದರೆ ನಾವು ಅದನ್ನು ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ಸಜೆಸ್ಟ್ ಮಾಡ್ತೇವೆ. ಸೊ ಈ ಆಪರೇಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಆಪರೇಷನ್ಗೆ ನಾವು ಪ್ರಿಪ್ರೇಷನ್ ಅಂತಂದರೆ ಈ ಆಪರೇಷನ್ನ ಪ್ರಿಪ್ರೇಷನ್ ಅಂದರೆ ಈಗ ನೀವು ಪ್ರಿಪ್ರೇಷನ್ ಮಾಡುವಂಥದ್ದು ನಿಮ್ಮ ಯುದ್ಧದಲ್ಲಿ 50% ಗೆದ್ದಂಗೆ. ಸೊ ಆ ಪ್ರಿಪ್ರೇಷನ್ನ ನೀವು ಮಾಡಲಿಲ್ಲ ಅಂತಂದರೆ ಆ ರೋಗಿಗೆ ಜೀವ ಸಂಚಿಕಾರ ಆಗ್ತದೆ. ಸೊ ಹಾಗಾಗಿ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಡಾಕ್ಟರ್ಸ್ದು ಸ್ಪೆಷಲಿಸ್ಟು ನೋಡಿ ಅವ್ರಿಗೆ ಏನು ಮಾಡಬೇಕು. ಈಗ ಕೆಲವರಲ್ಲಿ ಇನಿಷಿಯಲಿ ಫಿಟ್ನೆಸ್ ಇರೋದಿಲ್ಲ, ಶ್ವಾಸಕೋಶದಲ್ಲಿ ತೊಂದರೆ ಇರ್ತದೆ, ಅದನ್ನು ನಾವು ಕರೆಕ್ಟ್ ಮಾಡಿ ಆಮೇಲೆ ಆಪರೇಷನ್ ಮಾಡಬೇಕಾಗತ್ತೆ. ಶ್ವಾಸಕೋಶದ ಕೆಪಾಸಿಟಿ ವೃದ್ಧಿ ಮಾಡೋದಕ್ಕೆ ನಾವು ಸ್ಪೈರೋಮೀಟ್ರಿ ಅಂತ ಮಾಡಿಸ್ತೇವೆ. ಸೊ ಹೀಗೆ ಅದನ್ನು ಹಲವಾರು ವಿಧಾನಗಳಿದೆ. ಇದು ಒಂದು ದಿನದ ಕೆಲಸ ಅಲ್ಲ, ಅಂದರೆ ಇವಾಗ ಇವತ್ತು ನೀವು ಬಂದಿದ್ದೀರಾ ನಾಳೆ ಆಪರೇಷನ್ ಮಾಡುವಂಥ ಆಪರೇಷನ್ ಅಲ್ಲ. ನಿಮ್ಮ ಸರ್ಜನ್, ಆಂಕೋ ಸರ್ಜನ್ ಯಾರಿದ್ದಾರೆ, ಕ್ಯಾನ್ಸರ್ ಸರ್ಜನ್ ಯಾರಿದ್ದಾರೆ, ಅವರನ್ನು ಮೀಟ್ ಮಾಡಿ ಅದಕ್ಕೆ ಪ್ರಿಪ್ರೇಷನ್ಗೆ ಒಂದು 2 ವಾರ ಟೈಮ್ ತೊಗೊತಾರೆ. ಸೊ ಅದನ್ನು ಖಂಡಿತ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ಅದು ಸಕ್ಸಸ್ ಆಗೋ ಚಾನ್ಸಸ್ ಇರುವಂಥದ್ದು. ಸರ್, ನಾವೊಂದು ಸಣ್ಣ ಬ್ರೇಕನ್ನು ತೊಗೊಂಡು ನಂತರ ಕಾರ್ಯಕ್ರಮ ಮುಂದುವರಿಸುವ ವೀಕ್ಷಕರು ಒಂದು ಸಣ್ಣ ಪುಟ್ಟ ಬ್ರೇಕನ್ನು ತೆಗೆದುಕೊಂಡು ಹಿಂದೆ ಬರುತ್ತೆ. ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ.
ಸರ್, ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯಲ್ಲೆಲ್ಲ ಯಾವ ಪೇಷಂಟ್ಸ್ಗೆಲ್ಲ ನಾವು ಹೈ ರಿಸ್ಕ್ ಆಗುತ್ತೆ ನಾವು ಆಪ್ರೇಟ್ ಮಾಡುವಂಥದ್ದು ಅಂತ. ಒಂದು ಕ್ವೆಶನ್, ಈ ಡಯಾಬಿಟಿಕ್ ಪೇಷಂಟ್ಸ್ ಇವಾಗ ನಾವು ನೋಡ್ತಾ ಹೋದ್ರೆ ಇವಾಗ ಒಂದು ನ್ಯೂ ಜನರೇಷನ್ ನೋಡ್ತಾ ಹೋದಾಗ ಅವರ ಲೈಫ್ ಸ್ಟೈಲಿಂದ ಡಯಾಬಿಟಿಸ್ ಅಂತ ಹೇಳುವಂಥದ್ದು ಎಲ್ಲರಲ್ಲೂ ಒಂದು ಕಾಮನ್ ಡಿಸೀಸ್ ಥರ ಆಗೋಗಿದೆ. ಸೊ ಡಯಾಬಿಟಿಕ್ ಪೇಷಂಟ್ಗೆ ಈ CRS ಹೈಪೆಕ್ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಖಂಡಿತ. ಅಂದರೆ ಮೆಜಾರಿಟಿ ನಮ್ಮ ಪೇಷೆಂಟ್ಸ್ಗಳಲ್ಲಿ ಒಂದು ತೊಂದರೆ ಇದ್ದೇ ಇರುತ್ತೆ, ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಅಥವಾ ಹಾರ್ಟ್ ಡಿಸೀಸ್ ಇದ್ದೇ ಇರುತ್ತೆ. ನಾನಾಗಲೇ ಹೇಳಿದಾಗಲೇ ಒಂದು ನಾವು ಪ್ರಿಪ್ರೇಷನ್ ಮಾಡಿದಾಗ ಇದನ್ನೆಲ್ಲನೂ ಖಂಡಿತ ಎವ್ಯಾಲ್ಯೇಟ್ ಮಾಡ್ತೇವೆ. ಈಗ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ಅದನ್ನು ಕಂಟ್ರೋಲ್ಗೆ ತರಬೇಕು ನಾವು. ಹಾರ್ಟಲ್ಲಿ ಏನೋ ತೊಂದರೆ ಇದೆ ಅಂತ ಅದನ್ನು ಸರಿ ಮಾಡಬೇಕು. ಅದೆಲ್ಲ ಆದಮೇಲೆ ಶುಗರ್ ಪೇಷೆಂಟ್ಸ್ ನಾರ್ಮಲ್ ಶುಗರ್ ಲೆವೆಲಲ್ಲಿ ಇದೆ ಅಂತಂದರೆ ಖಂಡಿತ ನಾವು ಅದನ್ನು ಆಪರೇಷನ್ ಮಾಡ್ಬೋದು. ಡಯಾಬಿಟೀಸ್ ಯಾವುದೂ ಸರ್ಜರಿಗೆ ಕಾಂಟ್ರಾಇಂಡಿಕೇಶನ್ ಅಲ್ಲ. ಅಂದರೆ ಈ ಡಯಾಬಿಟೀಸ್ ಇದೆ ಅಂತ ಯಾವುದೂ ಆಪರೇಷನ್ ಮಾಡೋದಿಲ್ಲ. ಅಂದರೆ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ, ಈಗ ವೂಂಡ್ ಹೀಲಿಂಗ್ ಅಂದರೆ ಗಾಯ ವಾಸಿ ಆಗೋದು ಕಮ್ಮಿ ಆಗುತ್ತೆ, ಸ್ಲೋ ಆಗುತ್ತೆ. ಹಾಗಾಗಿ ನಾವು ಒಂದು ಅಥವಾ ಎರಡು ವಾರ ಚೆನ್ನಾಗಿ ಅದು ಶುಗರ್ ಕಂಟ್ರೋಲ್ ಮಾಡಿ. ಈಗ ಕೆಲವರಲ್ಲಿ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇರೋದಿಲ್ಲ, ಅಂದರೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟರು ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದರೆ ಅವರನ್ನು ನಾವು ಇನ್ಸುಲಿನ್ಗೆ ಶಿಫ್ಟ್ ಮಾಡಿ ಇನ್ಸುಲಿನ್ ಕೊಟ್ಟು ಕಂಟ್ರೋಲ್ ಮಾಡಿ ಆವಾಗ ಶುಗರ್ ಏನಿದೆ ಅದು 250 ಒಳಗಡೆ ತಂದು ಅದಕ್ಕೆ ಕೆಲವು ಇನ್ನೂ ಕೆಲವು ಮಾರ್ಕರ್ಸ್ ಇರುತ್ತೆ. ಅಂದರೆ ಕಂಟಿನ್ಯೂ ನಾವು ಬ್ಲಡ್ ಮಾರ್ಕರ್ಸ್ ಮಾಡ್ತೀವಿ ಶುಗರ್ ಕಂಟ್ರೋಲ್ ಇದೆಯಾ ಇಲ್ಲವೋ ಅಂತ ನೋಡೋದಕ್ಕೆ. ಅದನ್ನು ಮಾಡಿಸಿ ನಾವು ಕಂಟ್ರೋಲ್ ಮಾಡಿ ಖಂಡಿತ ಮಾಡ್ಬೋದು. ಡಯಾಬಿಟೀಸ್ ಇದೆ ಅನ್ನೋ ಕಾರಣಕ್ಕೆ ಹೆದರ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಡಯಾಬಿಟೀಸ್ ಇದ್ರೂ ಆಪರೇಷನ್ ಖಂಡಿತ ಮಾಡ್ಬೋದು, ಬಟ್ ಅದನ್ನು ಕಂಟ್ರೋಲಲ್ಲಿ ಇರಬೇಕು. ಸೊ ನೆಗ್ಲೆಕ್ಟ್ ಮಾಡಬಾರ್ದು, ಶುಗರ್ ಇದ್ದರೆ ನೆಗ್ಲೆಕ್ಟ್ ಮಾಡಬಾರ್ದು, ಖಂಡಿತ ಕಂಟ್ರೋಲ್ ಮಾಡಿ ನಾವು ಆಪರೇಷನ್ ಮಾಡ್ಬೋದು. ಸರ್, ಇವಾಗ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಿಂದ ನೀವು ಬಂದಿದ್ದೀರಿ. ಸೊ ಆ ಆಸ್ಪತ್ರೆಯಲ್ಲಿ ಈ ಇರುವಂಥ ಕ್ಯಾನ್ಸರ್ ಆರೈಕಾ ಕೇಂದ್ರ ಇದೆ ಅಲ್ವಾ, ಅಲ್ಲಿ ಸಿಗುವಂಥ ಸೇವೆಗಳು ಹಾಗೂ ಸೌಲಭ್ಯಗಳು ಬಗ್ಗೆ ಒಂದು ಮಾಹಿತಿ ನೀಡ್ಬೋದಾ? ಖಂಡಿತ. ಈಗ ಒಂದು ಈಗ ಕ್ಯಾನ್ಸರ್ ಅಂತಂದರೆ ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ, ಇಟ್ಸ್ ಆಲ್ವೇಸ್ ಎ ಟೀಮ್ ವರ್ಕ್. ಒಂದು ಕ್ಯಾನ್ಸರ್ ಟ್ರೀಟ್ ಆಗಬೇಕು, ಒಬ್ಬ ಕ್ಯಾನ್ಸರ್ ಪೇಷಂಟ್ ಕ್ಯೂರ್ ಆಗಬೇಕು ಅಂತಂದರೆ ಒಂದು ಟೀಮ್ನ ಎಫರ್ಟ್ ತುಂಬ ಇಂಪಾರ್ಟೆಂಟ್. ಆ ಟೀಮ್ ಅಂತಂದರೆ ಈಗ ಆಂಕೋ ಟೀಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಕ್ಯಾನ್ಸರ್ ಸರ್ಜನ್ ಇರ್ತಾರೆ, ಕ್ಯಾನ್ಸರ್ ಮೆಡಿಕಲ್ ಆಂಕೋಲಜಿಸ್ಟ್ ಇರ್ತಾರೆ, ರೇಡಿಯೇಷನ್ ಆಂಕೋಲಜಿಸ್ಟ್ ಇರ್ತಾರೆ, ಮತ್ತು ಮಕ್ಕಳಲ್ಲೇ ಸ್ಪೆಷಲ್ ಕ್ಯಾನ್ಸರ್ ತಜ್ಞರಿರ್ತಾರೆ. ಈಗ ಏನಾಗ್ತದೆ, ಒಂದು ಕ್ಯಾನ್ಸರ್ ಸರಿಯಾಗೋದು ಅಂತಂದರೆ ಬರೀ ಆಪರೇಷನಿಂದ ಆಗೋದಿಲ್ಲ ಅಥವಾ ಒಂದು ಬರೀ ಕೀಮೋಥೆರಪಿಯಿಂದ ಆಗೋದಿಲ್ಲ, ಒಂದು ವಿಧಾನದಿಂದ ಸರಿ ಆಗೋದಿಲ್ಲ. ಅದು ಒಂದು ಕಾಂಪ್ರಹೆನ್ಸಿವ್ ಅಂದರೆ ಕೆಲವರಿಗೆ ಮೂರೂ ವಿಧಾನಗಳು ಬೇಕಾಗುತ್ತೆ, ಕೆಲವರಿಗೆ ಎರಡು ವಿಧಾನಗಳು ಮಾಡ್ತೀವಿ. ಈಗ ಅಂಡಾಶಯದ ಕ್ಯಾನ್ಸರಲ್ಲಿ ಕೀಮೋಥೆರಪಿ ರೆಡಿ ಆಪರೇಷನ್ ಬೇಕಾಗುತ್ತೆ, ಈಗ ಸ್ತನ ಕ್ಯಾನ್ಸರಲ್ಲಿ ಮೂರೂ ಬೇಕಾಗುತ್ತೆ ಕೆಲವರಲ್ಲಿ. ಅಂದರೆ ಈಗ ಆಪರೇಷನ್ ಮಾಡಬೇಕು, ಕೀಮೋಥೆರಪಿನು ಕೊಡಬೇಕು, ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಯಾರಿಗೆ ನಾವು ಯಾವ ವಿಧಾನಗಳ ಅವಶ್ಯಕತೆ ಇದೆ ಅದನ್ನು ಕೊಟ್ಟಾಗಲೇ ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುವಂಥದ್ದು. ಈಗ ಕೆಲವು ಪೇಷಂಟ್ಸ್ಗಳನ್ನು ನಾವು ಇದು ನೋಡಿದ್ದೀವಿ ಏನಂತ, ಈಗ ಆಪರೇಷನ್ ಆಗಿರುತ್ತೆ ಬಟ್ ಕೀಮೋಥೆರಪಿ ತಗೊಳ್ಳೋದಿಲ್ಲ, ಭಯ ಇರ್ಬೋದು, ಕೂದಲು ಹೋಗುತ್ತೆ ಅಥವಾ ವಾಂತಿ ಶುರುವಾಗುತ್ತೆ ಆತ. ಆ ರೀತಿ ಆದಾಗ ಏನಾಗುತ್ತೆ, ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಕ್ಯಾನ್ಸರ್ನ ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡಾಗಲೇ ಅದು ಸಕ್ಸಸ್ ಆಗುವಂಥದ್ದು. ಮತ್ತು ಕ್ಯಾನ್ಸರ್ ನಮಗೆ ಸೆಕೆಂಡ್ ಚಾನ್ಸ್ ಕೊಡುವಂಥ ಚಾನ್ಸಸ್ ಕಡಿಮೆ. ಅಂದರೆ ಈಗ ಏನೋ ಒಂದು ಶುಗರ್ ಕಂಟ್ರೋಲ್ ಆಗಿಲ್ಲ ಅಂತಂದರೆ ನಾವು ಇನ್ನೊಂದು ಚಾನ್ಸ್ ತೊಗೊಂಡು ಕಂಟ್ರೋಲ್ ಮಾಡ್ಕೊಬೋದು. ಈಗ ಬಿ ಪಿ ಮಾತ್ರ ನಿಲ್ಲಿಸಿದ್ದೀರಾ, ಬಿ ಪಿ ಕಂಟ್ರೋಲ್ ಆಗಿಲ್ಲ, ಇನ್ನೊಂದು ಚಾನ್ಸ್ ಸಿಗುತ್ತೆ. ಕ್ಯಾನ್ಸರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಿಮಗೆ ಕ್ಯಾನ್ಸರ್ ವಾಪಸ್ ಬಂದಾಗ ಅದು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಹಾಂ, ಬೇರೆ ಅಂಗದಲ್ಲಿ ಕ್ಯಾನ್ಸರ್ ಬಂದರೆ, ಅಂದರೆ ಈಗ ಅಂಡಾಶಯದ ಕ್ಯಾನ್ಸರ್ ಇರುತ್ತೆ, ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ವಾಪಸ್ ಬಂದರೆ ಆಗ ನಾವು ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಚಾನ್ಸ್ ಏನಿರುತ್ತೆ ಕ್ಯಾನ್ಸರಲ್ಲಿ, ಅದು ಬೆಸ್ಟ್ ಚಾನ್ಸ್ ಸಕ್ಸಸ್ ಮಾಡೋದಕ್ಕೆ ಅಥವಾ ಕ್ಯಾನ್ಸರ್ನ ಕ್ಯೂರ್ ಮಾಡೋದಕ್ಕೆ. ಫಸ್ಟ್ ಚಾನ್ಸ್ ಯಾವಾಗಲೂ ಕಂಪ್ಲೀಟ್ ಬೆಸ್ಟ್ ಚಾನ್ಸ್. ಸೊ ನಿಮಗೆ ಈಗ ಕ್ಯಾನ್ಸರ್ ಅಂತ ಯಾರಾದರೂ ಡಯಾಗ್ನೋಸಿಸ್ ಬಂದಿದೆ ಅಂತಂದರೆ ಅದನ್ನು ಕಾಂಪ್ರಿಹೆನ್ಸಿವ್ ಸ್ಪೆಷಲಿಸ್ಟಲ್ಲಿ ತೋರಿಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ನಾರಾಯಣ ಹಾಸ್ಪಿಟ್ಲಲ್ಲಿ ಅದು ಎಲ್ಲ ಸ್ಪೆಷಲಿಸ್ಟು ಕೂಡ ಒಂದೇ ಸೂರ್ಯನಲ್ಲಿ ಸಿಗ್ತಾರೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಕ್ಯಾನ್ಸರ್ ನಾನು ಆಗಲೇ ಹೇಳಿದಾಗೆ ಒಂದು ಬರುವಂಥದ್ದು 45 ವಯಸ್ಸಿನ ದಾಟಿದವ ಇರಲ್ವೇ ಜಾಸ್ತಿ, ಅಂದರೆ ಎಲ್ಲರ ವಯಸ್ಸಲ್ಲೂ ಬರ್ಬೋದು, ಜಾಸ್ತಿ ಬರುವಂಥದ್ದು ಈ ವಯಸ್ಸಿನ ಮೇಲೇ. ಇವರಲ್ಲಿ ಈ ಶುಗರ್ ಪೇಷೆಂಟ್ಸು, ಡಯಾಬಿಟೀಸ್ ಆದಮೇಲೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಪೇಷೆಂಟ್ಸು, ಹಾರ್ಟ್ ಪೇಷೆಂಟ್ಸು ಸುಮಾರು ಜನದಲ್ಲಿ ಇರ್ತಾರೆ. ನಾವು ಆಪರೇಷನ್ ಮಾಡುವಂಥದ್ರಲ್ಲಿ 100ರಲ್ಲಿ 50 ಜನಕ್ಕೆ ಏನಾದರೂ ಒಂದು ತೊಂದರೆ ಇರ್ತದೆ, ಥೈರಾಯ್ಡ್ ತೊಂದರೆ ಅಥವಾ ಬಿ ಪಿ ತೊಂದರೆ ಏನೋ ಒಂದು ಇರುತ್ತೆ. ಈಗ ಆಪರೇಷನ್ ಮಾಡಬೇಕು ಅಂತಂದರೆ ಅದು ಕಾರ್ಡಿಯಾಲಜಿ ನೋಡಿರಲೇಬೇಕು, ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ ನೋಡಿ ನನಗೆ ಫಿಟ್ನೆಸ್ ಕೊಡಬೇಕು. ಸೊ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಅದು ಒಂದೇ ಜಾಗದಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಕೂಡ ಅವೈಲೇಬಲ್ ಇದ್ದಾರೆ. ಅಂದರೆ ಈಗ ಕಿಡ್ನಿ ಸ್ಪೆಷಲಿಸ್ಟ್ ಆಗಲಿ, ಲಂಗ್ ಸ್ಪೆಷಲಿಸ್ಟ್ ಆಗಲಿ, ಎಲ್ಲ ಸ್ಪೆಷಲಿಸ್ಟು ಅವೈಲೇಬಲ್ ಇದ್ದಾರೆ. ಅಂದರೆ ಈಗ ಮೈಸೂರಲ್ಲಿ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಜೊತೆಗೆ ಕಾಂಪ್ರಿಹೆನ್ಸಿವ್
ಅದರ್ ಸ್ಪೆಷಾಲಿಟೀಸ್ ಕೇರ್ ಅಂತ ಹಾಸ್ಪಿಟಲ್ ಮೈಸೂರಲ್ಲಿ ನಾರಾಯಣ ಹಾಸ್ಪಿಟಲ್ ಒಂದೇ. ಇದರಿಂದ ಏನಾಗುತ್ತೆ, ಈಗ ನೀವು ಪೇಷೆಂಟ್ ಆಗಿ ಒಂದು ಈಗ ಆಪರೇಷನ್ ಇಲ್ಲಿಗೆ ಮಾಡಿಸ್ಕೊಂಡು ಕೀಮೊಥೆರಪಿ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಅಥವಾ ಈಗ ನಾನೇನೋ ಆಪರೇಷನ್ ಮಾಡಬೇಕು ಹಾರ್ಟ್ ಸ್ಪೆಷಲಿಸ್ಟ್ಗೆ ಜಯದವಾಗ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಒಂದೇ ಕಡೆ, ನೀವೀಗ ಒಂದು ಕಡೆ ಇಲ್ಲಿ ಬಂದಿದ್ದೀರಾ ಅಂತಂದರೆ ಒಂದೇ ಕೆಳಗೆ ನಿಮಗೆ ಎಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ, ಸ್ಕ್ಯಾನಿಂಗ್ ಆಗಿ ಬಯಾಪ್ಸಿ ಆಗಲಿ ಎಲ್ಲ ಕಡೆ ಒಂದೇ ಟ್ರೀಟ್ಮೆಂಟು ಒಂದೇ ಇದರಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ಪೇಷೆಂಟ್ ನಿಮಗೆ ತೊಂದರೆ ಇಲ್ಲ, ಅಂದರೆ ಇಲ್ಲಿಗೆ ಒಂದ್ಸಲ ಬಂದರೆ ಮುಗೀತು, ಇನ್ನೆಲ್ಲ ಟ್ರೀಟ್ಮೆಂಟ್ಗಳು ಇಲ್ಲೇ ಆಗೋದ್ರಿಂದ ಕಂಫರ್ಟಬಲ್ ಆಗಿ ಮುಗಿಸ್ಕೊಂಡು ಹೋಗ್ಬೋದು, ಯಾವುದೇ ಟೆಸ್ಟ್ಗೆ ಹೊರಗಡೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಖಂಡಿತ ಖಂಡಿತ. ಸರ್, ಇವಾಗ ನಾವು ಇಷ್ಟೊತ್ತು ಮಾತಾಡ್ತಾ ಬಂದ್ವಿ ಈ ಸಿ ಆರ್ ಎಸ್ ಬಗ್ಗೆ ಮಾತಾಡ್ತಾ, ಹೈಪಿಕ್ ಸರ್ಜರಿ ಬಗ್ಗೆ ಮಾತಾಡ್ತಾ ಬಂದ್ವಿ, ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಬಂದ್ವಿ. ಸೊ ನೀವು ಹೇಳಿದ್ರೆ 40 ವರ್ಷದ ನಂತರದಲ್ಲಿ ಒಂದು ಸ್ಕ್ರೀನಿಂಗನ್ನು ಮಾಡ್ಕೋಬೇಕು ಅಂತ ಹೇಳುವಂಥದ್ದು. ಸೊ ನಮ್ಮಲ್ಲಿ ಈ ಒಂದು ಚಿಕಿತ್ಸೆಯನ್ನು ಪಡಲಿಕ್ಕೆ ಅಥವಾ ಇದೊಂದು ಸ್ಕ್ರೀನಿಂಗನ್ನು ಮಾಡಿಸ್ಕೊಡ್ಲಿಕ್ಕೆ ಜನಗಳು ಮುಂದೆ ಬರಲ್ಲ, ಯಾಕೆ ಅಂದರೆ ಅವರಲ್ಲಿರುವಂಥ ಒಂದು ನಾಚಿಕೆ ಸ್ವಭಾವ ಇರ್ಬೋದು ಅಥವಾ ಒಂದು ಮೂಢನಂಬಿಕೆಗಳು ಇರ್ಬೋದು. ಅಂದರೆ ಈ ಪ್ರಸ್ತುತ ಕೂಡ ಏನು ಜನಗಳನ್ನ ನೋಡ್ತಾ ಹೋದಾಗ ನೀವು ಹೇಳ್ದಂಗೆ ಕೀಮೋ ಅಂತ ಹೇಳಿದಾಗ ಏನು ಭಯ, ಕೂದಲು ಉದುರುತ್ತೆ ಅಥವಾ ನಾವು ಕೀಮೋ ಅಂತ ಹೇಳುವಂಥದ್ದು ಏನೋ ಒಂಥರ ಒಂದು ದೊಡ್ಡ ಒಂದು ಯಕ್ಷಿ ಥರ ನೋಡ್ತಾ ಹೋಗ್ತಾರೆ ಅಲ್ವಾ. ಸೊ ಅದು ಅದರಿಂದ ಜನಗಳು ಹೊರಗಡೆ ಬರಬೇಕು ಅಂತ ಹೇಳೋದಾದ್ರೆ ನಿಮ್ಮ ಸಜೆಷನ್ ಏನು ಅದ್ರ ಬಗ್ಗೆ? ಒಂದು, ಈಗ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ತೊಂದರೆ ಕೊಡ್ತಾ ಇರೋದಕ್ಕೆ ಅಥವಾ ತುಂಬ ಜಾಸ್ತಿ ಕ್ಯಾನ್ಸರಿಂದ ಸಾವು ಆಗ್ತಾ ಇರೋದಕ್ಕೆ ಕಾರಣ ಅಂತಂದರೆ ಲ್ಯಾಕ್ ಆಫ್ ಅವೇರ್ನೆಸ್, ಅಂದರೆ ಜನರಿಗೆ ಅರಿವು ಇಲ್ಲ. ಸೊ ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳುವಂಥದ್ದು ಏನಂತಂದರೆ, ಒಂದು ಕ್ಯಾನ್ಸರ್ ಅಂದರೆ ಡೆತ್ ಸೆಂಟೆನ್ಸ್ ಅಲ್ಲ. ಸೊ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಡೆಫಿನೆಟ್ಲಿ. ಈಗ ನಾವು ಹೇಗೆ ಈಗ ಟೈಫಾಯ್ಡ್ ಮಲೇರಿಯಾ ಬಂದರೆ ಟ್ರೀಟ್ಮೆಂಟ್ ತೊಗೊಂಡು ಸರಿ ಆಗ್ತೀವಿ, ಅದೇ ರೀತಿ ಕ್ಯಾನ್ಸರ್ ಕೂಡ ಕ್ಯೂರ್ ಆಗುವಂಥ ತೊಂದರೆ, ಎಲ್ಲಿವರೆಗೆ ಅದು ಫೋರ್ತ್ ಸ್ಟೇಜ್ಗೆ ಹೋಗದೇ ಇರೋವರೆಗೆ. ಬಟ್ ಈಗ ಫೋರ್ತ್ ಸ್ಟೇಜ್ಗೆ ಹೋಗೋದಕ್ಕೆ ಬಿಡೋದು ಯಾರು ತಪ್ಪು, ಅದು ಪೇಷಂಟ್. ಅಂದರೆ ಕೆಲವರಲ್ಲಿ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಅದು ಓಕೆ ಆಕ್ಸೆಪ್ಟಬಲ್. ಬಟ್ ಸಿಂಪ್ಟಮ್ಸ್ ಬಂದಿದ್ರೂ ತೋರಿಸ್ಕೊಳ್ಳೋದೇ ನೆಗ್ಲೆಕ್ಟ್ ಮಾಡುವಂಥದ್ದು, ಕ್ಯಾನ್ಸರ್ ಅಂತ ಹೇಳಿಬಿಡ್ತಾರೆ ನನಗೆ ಏನೋ ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡು ತೋರಿಸ್ಕೊಳ್ಳದೆ ಇರೋಂಥದ್ದು, ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಹೋಗುವಂಥದ್ದು, ನಾಟಿ ಔಷಧಿ ಕೊಡಿಸ್ಕೊಡ್ತೀನಿ ಅದು ಮಾಡಿಸ್ತೀನಿ ಅಂತ ಹೇಳಿ. ಈಗ ನನ್ನ ಕೆಲವು ಪೇಷೆಂಟ್ಸ್ಗಳು ಇದೇ ಕಾರಣದಿಂದ ಪಾಪ ಜೀವ ಕಳ್ಕೊಂಡಿದ್ದಾರೆ. ಅಂದರೆ ಕರೆಕ್ಟಾಗಿ ಬಂದಿರ್ತಾರೆ, ಬಟ್ ಯಾರೋ ಒಂದು ದಾರಿ ತಪ್ಪಿಸಿ ನಾನು ನಾಟಿ ಔಷಧಿ ಕೊಡಿಸ್ತೇನೆ ಆ ಥರ ಹೇಳಿ ಕರ್ಕೊಂಡೋಗಿ ಕೊನೆಗೆ ನಮ್ಮ ಹತ್ರ ವಾಪಸ್ ಬಂದಾಗ ಅದು ಫೋರ್ತ್ ಸ್ಟೇಜ್ ಆಗಿರುವಂಥ ಲಕ್ಷಣಗಳು ತುಂಬ ಇದೆ. ಸೊ ಹಾಗಾಗಿ ಕರೆಕ್ಟ್ ಟ್ರೀಟ್ಮೆಂಟ್, ಇನ್ನೊಂದು ಸಲ ಹೇಳೋದಂದರೆ ಫಸ್ಟ್ ಟ್ರೀಟ್ಮೆಂಟ್ ಕ್ಯಾನ್ಸರಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಅದಾದಮೇಲೆ ಏನೇ ಮಾಡಿದ್ರೂ ಅದು ಸಬ್ಸ್ಟ್ಯಾಂಡರ್ಡ್, ಅಂದರೆ ನಮಗೆ ರಿಸಲ್ಟ್ಸು ಏನಿದೆ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಇರೋದಿಲ್ಲ. ಸೊ ಹೆದರ್ಕೊಳ್ಳೋದು ಬೇಡ, ಅಂದರೆ ಕ್ಯಾನ್ಸರ್ ಅಂತಂದ್ರೆ ಹೆದರ್ಕೊಳ್ಳೋದು ಫಸ್ಟ್ ಬಿಡಬೇಕು. ಸೆಕೆಂಡ್ ಥಿಂಗ್, ರೆಗ್ಯುಲರ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಕ್ಯಾನ್ಸರ್ಗೂ ಲಕ್ಷಣಗಳು ಅಷ್ಟು ಸಿಂಪ್ಟಮ್ಸ್ಗಳು ನಿಮಗೆ ಗೊತ್ತಾಗದೇ ಇರ್ಬೋದು. ಈಗ ಎಸ್ಪೆಷಲಿ ಈಗ ಗರ್ಭಕಂಠದ ಕ್ಯಾನ್ಸರ್ ಆಗಲಿ, ಓವೇರಿಯನ್ ಕ್ಯಾನ್ಸರ್ ಅಂತ ಅಂಡಾಶಯದ ಕ್ಯಾನ್ಸರಲ್ಲಿ ಸಿಂಪ್ಟಮ್ಸ್ ಇಲ್ಲದೇ ಇರ್ಬೋದು. ಆ ಕ್ಯಾನ್ಸರ್ಗಳನ್ನು ಅರ್ಲಿ ಡಿಟೆಕ್ಟ್ ಮಾಡಬೇಕು ಅಂತಂದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಥವಾ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಬೇಕು. ಇದು ತುಂಬ ಸಿಂಪಲ್ ಟೆಸ್ಟು, ಮೆಜಾರಿಟಿ ಹಾಸ್ಪಿಟಲ್ಸಲ್ಲಿ ಅವೈಲಬಲ್ ಇರುತ್ತೆ. 500 ರಿಂದ 1,000 ಆಗುವಂಥ ಖರ್ಚುಗಳು, ವರ್ಷಕ್ಕೆ ಒಂದು ಸಲ ಮಾಡುವಂಥದ್ದು, ಅದು ತಿಂಗಳು ತಿಂಗಳಾಗಲಿ ಅಥವಾ ವಾರಕ್ಕೆ ಮಾಡುವಂಥದ್ದಲ್ಲ. ಸೊ ಇದೊಂದು ನಿಮ್ಮ ಮುನ್ನೆಚ್ಚರಿಕೆ ಕ್ರಮದಿಂದ ಟ್ರೀಟ್ಮೆಂಟ್ ಸಿಂಪಲ್ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡೋದಾದರೆ, ಈಗ ಅಂಡಾಶಯದ ಕ್ಯಾನ್ಸರ್ ಆಗಲಿ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಆಗಲಿ ಗರ್ಭಕೋಶದ ಕ್ಯಾನ್ಸರ್ ಆಗಲಿ, ಮೊದಲನೇ ಹಂತದಲ್ಲೇ ನಾವು ಡಿಟೆಕ್ಟ್ ಮಾಡಿಬಿಟ್ರೆ ಅದರಲ್ಲಿ ಸಿಂಪಲ್ ಆಪರೇಷನ್ ಇದೆ, ಸಿಂಪಲ್ ಆಪರೇಷನ್ ಮಾಡಿಸ್ಕೊಂಡ್ರೇ ಕಂಪ್ಲೀಟ್ ವಾಸಿ ಆಗಿಬಿಡ್ತಾರೆ. ಅದು ಡಿಟೆಕ್ಟ್ ಆಗುತ್ತೆ ಮುಂಚೆ, ಅಂದರೆ ಮೊದಲನೇ ಹಂತದಲ್ಲಿ ನಾವು ಕಂಡುಹಿಡಿಯಬಹುದು. ಅದೇ ಅದು ನಾವೀಗ ಥರ್ಡ್ ಸ್ಟೇಜಲ್ಲಿ ಹೋದರೆ ಆವಾಗ ಡಿಟೆಕ್ಟ್ ಮಾಡಿದ್ರೆ ಒಂದು ಆಪರೇಷನ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಈಗ ನಾನು ಆಗಲೇ ಹೇಳ್ತಿರುವ ಹಾಗೆ 10 ರಿಂದ 12 ಗಂಟೆ ಆಪರೇಷನ್ ಮಾಡಬೇಕು. ಈಗ ಫಸ್ಟ್ ಸ್ಟೇಜಲ್ಲಿ ಅದು ಕೆಲಸ ಇರುವಂಥದ್ದು ಕೇವಲ 2 ಗಂಟೆಯಲ್ಲಿ ಮುಗಿದಂಥ ಆಪರೇಷನ್. ಸೊ ಒಂದು ಆಪರೇಷನ್ ಈಗ ಥರ್ಡ್ ಸ್ಟೇಜ್ಗೆ ಹೋಯಿತು ಅಂತಂದರೆ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಆ್ಯಡ್ ಆಗ್ತಾ ಬರುತ್ತೆ. ಅಂದರೆ ಅದರದ್ದು ಸೈಡ್ ಎಫೆಕ್ಟ್ಸು ಇರ್ತದೆ, ಪ್ಲಸ್ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರೀಟ್ಮೆಂಟ್ ನೀವು ಹಾಸ್ಪಿಟ್ಲಿಗೆ ಬರಬೇಕಾದ ವ್ಯವಸ್ಥೆ ಸಾಕಾಗ್ತದೆ. ಸೊ ಅದು ನಿಮಗೆ ತೊಂದರೆ ಆಗುತ್ತೆ. ಸರ್, ಒಂದು ಕಾಲ್ ಇದೆ. ಹಲೋ 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 ಸರ್, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಆದಿತ್ಯ ಅಂತ ಹೇಳಿ, ಹೊಸ ಬಡಾವಣೆಯಿಂದ. ಆದಿತ್ಯ ಸರ್, ನಿಮ್ಮ ಸಮಸ್ಯೆ ಏನಿದೆ ಸರ್ ಹತ್ರ ಕೇಳಿ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಕ್ಯಾನ್ಸರ್ ಯಾವ್ಯಾವ ಕಾರಣದಿಂದ ಬರ್ತದೆ ಸರ್, ಈ ಸಿಗರೇಟು ಅದು ಬಿಟ್ಟು ಬೇರೆ? ಈಗ ಮೆಜಾರಿಟಿಯಲ್ಲಿ ಕ್ಯಾನ್ಸರ್ಗೆ ಕಾರಣಗಳು ಗೊತ್ತಿಲ್ಲ, ಅಂದರೆ ಯಾಕೆ ಬರ್ತದೆ ಅನ್ನೋದು. ಈಗ ಎಸ್ಪೆಷಲಿ ಈಗ ಸ್ತನದ ಕ್ಯಾನ್ಸರ್ ಆಗಲಿ, ಹೊಟ್ಟೆಯ ದಡ್ಡಗರಳ ಕ್ಯಾನ್ಸರ್ ಗೊತ್ತಿಲ್ಲ. ಬಟ್
ಈಗ ಕ್ಯಾನ್ಸರ್ಗೆ ಕಾರಣ ಗೊತ್ತಿರೋದ್ರಲ್ಲಿ ಸ್ಮೋಕಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಅಂದಾಜು ಒಂದು 20-30% ಕ್ಯಾನ್ಸರ್ಗಳು ಈಗ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಲ್ಲಿ ಕಾರಣ ಆಗಿರೋದು ತಂಬಾಕು. ಅಂದರೆ ಅದು ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಈ ಗುಟ್ಕಾ ಥರ ಇರ್ಬೋದು, ಪಾನ್ ಅಥವಾ ಈ ಕಡ್ಡಿಪುಡಿ ಅಂತೆಲ್ಲ ಲೋಕಲಾಗಿ ಹೇಳ್ತೀವಲ್ಲ, ಆ ರೀತಿ ತೊಂದರೆಯಿಂದ ಆಗುವಂಥದ್ದು ಅದು ಮೆಜಾರಿಟಿಯಲ್ಲಿ ಕಾಮನ್ ಆಗಿ ಬರುವಂಥದ್ದು. ಇನ್ನು ಕೆಲವರಲ್ಲಿ ಬರುವಂಥದ್ದು ಇನ್ಫೆಕ್ಷನ್, ಈಗ ಗರ್ಭಕಂಠದ ಕ್ಯಾನ್ಸರ್ ಬರುವಂಥದ್ದು ಇನ್ಫೆಕ್ಷನಿಂದ, ಲಿವರ್ ಕ್ಯಾನ್ಸರ್ ಬರುವಂಥದ್ದು ಇನ್ಫೆಕ್ಷನಿಂದ, ಹೆಪಟೈಟಿಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ ಅದರಿಂದ ಬರುವಂಥದ್ದು. ಅದು ಬಿಟ್ಟರೆ ಬೇರೆ ಕಾರಣಗಳು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಂದರೆ ಕೆಲವು ಲೈಫ್ ಸ್ಟೈಲ್ ಅಂತ ನಾನು ಹೇಳ್ತೀವಿ, ಅಂದರೆ ಈಗ ತುಂಬ ಡ್ರಿಂಕ್ಸ್ ಮಾಡುವಂಥದ್ದು, ಆರೋಗ್ಯಕರವಾದ ದಿನಶೈಲಿ ಇಲ್ಲ, ಅಂದರೆ ಈಗ ಎಕ್ಸಸೈಸ್ ಇಲ್ಲ ಅಥವಾ ಊಟದಲ್ಲಿ ಪಥ್ಯ ಇಲ್ಲ, ತುಂಬ ಜಿಡ್ಡಿನ ಪದಾರ್ಥಗಳನ್ನೇ ರೆಗ್ಯುಲರ್ ಆಗಿ ತಗೊಳ್ಳುವಂಥದ್ದು, ಸೊಪ್ಪು ತರಕಾರಿ ಇಲ್ಲದೆ ಇರುವಂಥದ್ದು ಊಟದಲ್ಲಿ, ಸೊ ಈ ರೀತಿ ಇರೋದ್ರಿಂದ ಬರಬಹುದು ಅಂತ ಒಂದು ಇದಿದೆ. ಬಟ್ ಖಂಡಿತವಾಗಿ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಗ್ಯಾರಂಟಿ ನಮಗೆ ಗೊತ್ತಿರುವಂಥದ್ದು ತಂಬಾಕು, ಅದು ಟೊಬ್ಯಾಕೋ ಚೂಯಿಂಗ್ ಇರ್ಬೋದು ಅಥವಾ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು, ಯಾವುದೇ ಕಾರಣ ಆಗ್ಬೋದು. ಅದು ಬಿಟ್ಟರೆ ಇನ್ಫೆಕ್ಷನ್ ಅದರಿಂದ ಕೂಡ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಈಗ ಸ್ಮೋಕಿಂಗ್ ಯಾರು ಮಾಡ್ತಾರಲ್ಲ ಅವರಲ್ಲಿ ಈಗ ಮದ್ಯಪಾನ ಮಾಡುವಂಥದ್ದು, ಈಗ ಮದ್ಯಪಾನ ಮಾಡಿದ್ರೆ ಎರಡು ತೊಂದರೆ ಆಗ್ತದೆ, ಈಗ ಸ್ಮೋಕಿಂಗ್ ಎಫೆಕ್ಟ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸ್ಮೋಕಿಂಗಿಂದ ನಮಗೆ ದೇಹದಲ್ಲಿ ಒಂದು 60 ಹೆಚ್ಚು ಕ್ಯಾನ್ಸರ್ಗಳು ಬರೋ ಚಾನ್ಸಸ್ ಇದೆ ಬರೀ ಸ್ಮೋಕಿಂಗಿಂದನೇ. ಈಗ ಡ್ರಿಂಕ್ಸ್ ಜೊತೆ ಸ್ಮೋಕಿಂಗ್ ಮಾಡಿದ್ರೆ ಅದು ಎಫೆಕ್ಟ್ ಏನಿದೆ ಅದು ಡಬಲ್ ಆಗುತ್ತೆ. ಅಂದರೆ ಆ ಸ್ಮೋಕಿಂಗ್ದು ಎಫೆಕ್ಟ್ ಏನಿದೆ, ಕೆಟ್ಟ ಎಫೆಕ್ಟ್ ಏನಿದೆ ಅದು ಡಬಲ್ ಆಗುತ್ತೆ. ಪ್ಲಸ್ ಡ್ರಿಂಕ್ಸ್ ಮಾಡೋದ್ರಿಂದ ಇನ್ನೊಂದು ತೊಂದರೆ ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಅಂದರೆ ಲಿವರಲ್ಲಿ ಸಿರೋಸಿಸ್ ಅಂತ ಹೇಳ್ತೇವೆ, ಆ ಸಿರೋಸಿಸ್ ಆದಾಗ ಅದರಲ್ಲಿ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಿತವಾಗಿ ಹಿತವಾಗಿ ಸೇವಿಸಿದ್ರೆ ಒಳ್ಳೆಯದು. ಇಂದಿನ ನಮ್ಮ ಈ ಒಂದು ಸೆಷನ್ ಏನಿತ್ತು ಅಂದ್ರೆ ಈ ಆರೋಗ್ಯ ಸಂಜೀವಿನಿಯಲ್ಲಿ ಕ್ಯಾನ್ಸರ್ ರೋಗದ ಬಗ್ಗೆ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಬಂದ್ವಿ. ಸೊ ಕ್ಯಾನ್ಸರ್ ರೋಗದಿಂದ ನಾವು ಮುಕ್ತವಾಗಿರ್ಬೇಕು ಅಂತ ಹೇಳೋದಾದ್ರೆ, ಅಥವಾ ಮುಕ್ತವಾಗಿರ್ಲಿಕ್ಕೆ ನಾವು ಕೆಲವೊಂದು ಪ್ರಿಕಾಷನ್ ಅನ್ನ ತಗೊಳ್ಬೇಕು. ನೀವು ಹೇಳಿದ ರೀತಿಯಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡಬೇಕು, ಅದೇ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್, ಒಂದು ಗುಡ್ ಲೈಫ್ ಸ್ಟೈಲ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ನಾವು ಫಾಲೋ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇದೆಲ್ಲದರೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಮ್ಮೊಂದಿಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನು ಸಮಗ್ರ ರೀತಿಯಲ್ಲಿ ನೀಡಿರ್ತೀರಾ. ಅದೇ ರೀತಿಯಲ್ಲಿ ಗರ್ಭಕೋಶದ ತೊಂದರೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ, ಅಥವಾ ಕ್ಯಾನ್ಸರ್ನ ಲಕ್ಷಣದಿಂದ ಅಥವಾ ಕ್ಯಾನ್ಸರ್ ಅಂತ ಹೇಳುವಂಥ ಒಂದು ಕಾಯಿಲೆಯನ್ನು ತುಂಬ ದೊಡ್ಡ ಅದು ಕ್ಯೂರೇ ಆಗಲ್ಲ ಅಂತ ಹೇಳೋ ಅಥವಾ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳುವಂಥ ಒಂದು ಆಲೋಚನೆಗಳಿಂದ ನೀವು ಹೊರಬಂದು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಮ್ಮ ಡಾಕ್ಟರ್ ಸುಹಾಸ್ ಅವರು ಇರ್ತಾರೆ, ಕ್ಯಾನ್ಸರ್ ಕ್ಯಾನ್ಸರ್ ಏನು ತಜ್ಞರಾಗಿ ಸುಹಾಸ್ ಅವರು ಕೂಡ ಇರ್ತಾರೆ, ಅವರಿಂದ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಹೋಗ್ಬೋದು. ಸರ್, ಇಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನಮ್ಮ ಚಿತ್ರದ ವೀಕ್ಷಕರಿಗೆ CRS ಹೈಪೆಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ, ಹಾಗೂ ಕ್ಯಾನ್ಸರ್ನ ವಿವಿಧ ಮುಖಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ರಿ. ಸರ್, ನಿಮ್ಮ ಮಾಹಿತಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಒಂದು ಕೊನೆಯ ಮಾತು ಏನು ಹೇಳಬೇಕು ಅನ್ಕೊಂತಿದ್ದೀನಿ ಅಂತಂದರೆ, ಕ್ಯಾನ್ಸರ್ ಅನ್ನುವಂಥದ್ದು ಖಂಡಿತ ಗುಣಪಡಿಸುವ ಕಾಯಿಲೆ. ಅಂದರೆ ಕರೆಕ್ಟಾಗಿ ನಾವು ಅರ್ಲಿ ಡಯಾಗ್ನೋಸಿಸ್ ಆಯಿತು, ಕರೆಕ್ಟಾಗಿ ಚಿಕಿತ್ಸೆ ಪಡೆದುಕೊಂಡ್ರೆ ರೋಗಿಗಳು 15-20 ಖಂಡಿತ ನಾರ್ಮಲ್ ಆಗಿ ಹೇಗೆ ನಾವು ನೀವು ಹೇಗೆ ಇದ್ದೀರಾ ಹಾಗೇ ಇರುವಂಥ ಚಾನ್ಸಸ್ಗಳು ತುಂಬ ಚೆನ್ನಾಗಿರ್ತದೆ. ಬಟ್ ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಮಾಡಿಸ್ಬೇಕು, ಮತ್ತು ಟ್ರೀಟ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ಆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ತೊಗೊಂಡ್ರೆ ಟ್ರೀಟ್ಮೆಂಟು, ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ಸಕ್ಸಸ್ ಆಗುವಂಥ ಚಾನ್ಸಸ್ ಇರುವಂಥದ್ದು. ಸೊ ಹೆದರ್ಕೊಳ್ಳುವಂಥದ್ದು ಬೇಡ, ಅಂದರೆ ಈಗ ಕ್ಯಾನ್ಸರ್ ಬಂದಿದೆ ಅಂತ ಹೆದರ್ಕೊಳ್ಳೋದು ಬೇಡ, ಅಥವಾ ಬರುತ್ತೆ ಅಂತ ಹೆದರ್ಕೊಳ್ಳೋದು ಬೇಡ. ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಖಂಡಿತ ಗುಣಮುಖ ಆಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂಜೀವಿನಿ. ಸಕಾಲಿಕ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಚಿತ್ತಾರ ವಾಹಿನಿ. ನಮಸ್ಕಾರ. ವೈದ್ಯೋ ನಾರಾಯಣೋ ಹರಿ.